ऐसा कोई नहीं है, बस नहीं सौ दिन दुनिया घुमा है, नहीं कहे तेरे जैसा कोई नहीं। मैं गया जहां भी बस तेरी याद थी, जो मेरे साथ थी कुछ तो तड़पा दिल लाती। सबसे प्यारी तेरी सूरत प्यार है, बस तेरा प्यार ही। मां तुझे सलाम, मां तुझे सलाम, अम्मा तुझे सलाम, बंदे
बिछड़ता है क्या कभी बिन बाती दीपक जलता है, क्या कभी अंबर से सूर्य बिछड़ता है, क्या कभी बिन बाती दीपक जलता है। कैसी है ये अनहोनी, हर आग हुई रंग छोड़ गया जो तू, कैसे जिएंगे हम, तू ही किनारा तू ही सहारा, तू ही तारा। जय जयकारा स्वामी देना साथ हमारा, जय जयकारा जय जयकारा स्वामी देना साथ हमारा। ಪಥಸಂಚಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈಗ ವೇದಿಕೆಯಲ್ಲಿ ಮಾನ್ಯ ಶ್ರೀ ವಿಪಿ ಆನಂದ ರೆಡ್ಡಿ. ರಾಹುಲ್ ಮನೆಯ ಮುಖ್ಯ ಅತಿಥಿಗಳಿಂದ ಅನುಮತಿಗಾಗಿ ಈಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ. ರಾಹುಲ್ ಒಬ್ಬ ಪ್ರಶಿಕ್ಷಣಾರ್ಥಿ, ಈ ನಿರ್ಗಮನ ಪಥಸಂಚಲನದ ಮುಖ್ಯ ಅತಿಥಿಗಳು, ಸ್ಥಿರತೆ ಸಂಯಮ ಸದೃಢತೆ ಮೈವೆತ್ತತೆ ಅಚಲವಾಗಿ ನಿಂತುಕೊಳ್ತಾನೆ. ತೆರೆದ ಜೀಪಿನಲ್ಲಿ ಖಡ್ಗದಾರಿ ಆಸ್ತಿಗಳನ್ನ ಮನ ಪರಿವರ್ತನೆ ಮಾಡಿ ಸುಧಾರಿತ ನಾಗರಿಕರನ್ನಾಗಿ ಮಾಡುವ ಅವರ ಈ ಸುದೀರ್ಘ ನಿಸ್ವಾರ್ಥ ಪ್ರಾಮಾಣಿಕ ಗಣನೀಯ ಸೇವೆಗೆ ನಮ್ಮೆಲ್ಲರ ಅಭಿನಂದನಾಪೂರ್ವಕ ಚಪ್ಪಾಳೆ ಸಲ್ಲಲಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಬೇಕಾಗಿದೆ. Thank you.
ಮಾಡುವ ಅವರ ಈ ಸುದೀರ್ಘ ನಿಸ್ವಾರ್ಥ ಪ್ರಾಮಾಣಿಕ ಪರಿವೀಕ್ಷಣೆಯನ್ನ ಕೈಗೊಂಡು ಉಪಾಧ್ಯಾಯರವರು ಈಗ ವೇದಿಕೆಯಲ್ಲಿ ಪರಿವೀಕ್ಷಣೆ ಮುಕ್ತಾಯವಾಗಿದ್ದು ಕವಾಯತನ್ನು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪರೇಡ್ ಕಮಾಂಡರ್ ರಾಹುಲ್ ಮಾನ್ಯ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನ ಪಡೆದು ತನ್ನ ಸ್ವಸ್ಥಾನಕ್ಕೆ ಹಿಂದಿರುತ್ತಿದ್ದಾನೆ. ನಂತರದಲ್ಲಿ ಒಬ್ಬ ಪ್ರಶಿಕ್ಷಣಾರ್ಥಿಯು ಇಂದು ದಂಡ ನಾಯಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಇದು ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ಪ್ರಥಮ ಅಂತ ಹೇಳ್ಬೋದು. ನಾವೆಲ್ಲರೂ ಎಲ್ಲ ಜೊತೆಗೆ ಕನ್ನಡದಲ್ಲಿ ಒಂದು ಆದೇಶವನ್ನ ಕೂಡ ನೀಡಿರುವಂತದ್ದು ವಿಶೇಷ ಸವಾಲಿನಲ್ಲಿ ಭಾಗವಹಿಸಿದ ಎರಡೊಂದು ಕುರಿಗಳು ತಮ್ಮ ತಮ್ಮ ನಾಯಕರ ಸಾರಸ್ಯದಲ್ಲಿ ಅತ್ಯಂತ ಶಿಸ್ತಬದ್ಧವಾಗಿ ಬಂದಿದ್ದಾರೆ. ರಾಹುಲ್ ತನ್ನ ನೇತೃತ್ವದಲ್ಲಿ ಭಾರತೀಯ ಮತ್ತು ಸೋಮ್ ಶೇಖರ್ ಇವರ ನಾಯಕತ್ವದಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ನಿಲ್ದಾಣ ನಡೆದು ಗಾಂಧೀಜಿಯವಾಗಿ ಶಸ್ತ್ರಧಾರಿಗಳಾಗಿ ಶೀಘ್ರ ಗುರುತನ್ನು ಈಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ. ನಾವೆಲ್ಲರೂ ಅವರಿಂದ ಗೌರವದಿಂದ ಚಪ್ಪಾಳೆ ಮೂಲಕ ಅವರಿಂದ ಗೌರವಿಸಿದ ಎಲ್ಲರೂ ಚಪ್ಪಾಳೆ ಕೊಟ್ಟಿದ್ದರು. ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಸಾಧ್ಯ ಇದೆ ಮಾರುತಿ ಅವರ ತಂಡ. ಈ ತಂಡದಲ್ಲಿ ಮಾಜಿ ಸೈನಿಕರು ಮೂರು ಜನ ಇದ್ದು ಎಂಎಸ್ಸಿ ಪದವಿಯನ್ನು ಪಡೆದಿರತಕ್ಕಂತ ಆ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಜೊತೆಗೂಡಿ ಈ ಒಂದನೇ ತಂಡದ ನಾಯಕ ಮಾರುತಿ ಅವರು ತಂಡ ಈಗ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ. ಸೋಮ್ ಶೇಖರ್ ಅವರ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಸಾಧ್ಯ ಇದೆ. ಆ ಶಿಸ್ತುಬದ್ಧವಾಗಿರುವಂತಹ ಆ ಸಲ್ಯೂಟಲ್ಲಿ ಆ ನಮಸ್ತೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಶಿಸ್ತನ್ನ ಕಾಣ್ತೇವೆ. ಆ ತಂಡ
ಸಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು. ಈಗ ಪ್ರಜ್ಞಾ ವಿಧಿ ಬೋಧನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರುಣಾಕ್ಷಗಿರಿ ಐಪಿಎಸ್ ಮಾನ್ಯವಾಗಿದೆ. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವು ನಿಶ್ಚಯದಿಂದ ಇರುತ್ತಾ ಕಾರಾಗೃಹ ನಿರೀಕ್ಷಕರಾಗಿ ನನ್ನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೆ ಇರುವವರಾಗಿ ನಾನು ಸಾರ್ವಜನಿಕ ಶಾಸನ ಸಾರ್ವಜನಿಕ ರಕ್ಷಣೆ ಪ್ರಾಣ ಹಾಗೂ ಆಸ್ತಿ ಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ಎಲ್ಲರೂ ಕೂತ್ಕೋಬೇಕಂತ ನೆನೆಸ್ಕೊಳ್ತೇನೆ. ಕೊಪ್ಪಳ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯ 9ನೇ ತಂಡದ ನಿರ್ಗಮನ ಪಥ ಸಂಚಲನ, ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ಸರ್ವೋಚ್ಚ ಮಟ್ಟದ ಕವಾಯತನ್ನು ಪ್ರದರ್ಶಿಸಿ ಇಲ್ಲಿಂದ ವಿದಾಯ ಹೊಂದಿ ಹೊಸ ವೃತ್ತಿ ಬದುಕಿಗೆ ಪಾದಾರ್ಪಣೆ ಮಾಡಲಿದ್ದಾರೆ. ಜೈಲು ವಾಸಿಗಳ ಮನ ಪರಿವರ್ತನೆ ಮಾಡಿ ಸುಧಾರಿತ ನಾಗರಿಕರನ್ನಾಗಿಸಿ ಸಮಾಜದಲ್ಲಿ ಪುನರ್ ಸೇರ್ಪಡೆ ಮಾಡಲು ಬದ್ಧರಾಗಿರುವ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಅವಿಸ್ಮರಣೀಯ ಸಮಾರಂಭಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸಲು ತುಂಬಾ ಹರ್ಷ ಎನಿಸುತ್ತದೆ. ಮೊದಲಿಗೆ ಈ ಒಂದು ನಿರ್ಗಮನ ಪಥಸಂಚಲನದ ಮುಖ್ಯ ಅತಿಥಿಗಳನ್ನ ಯಾರನ್ನೇ ಮಾಡಬೇಕು ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ ಮತ್ತು ನಮ್ಮ ನೆಚ್ಚಿನ ಎಸ್ ಪಿಯವರಾದ ಸರ್ಗೆ ನಾನು ಕೇಳಿದಾಗ ನಾನು ಕೇಳಿದ ತಕ್ಷಣವೇ ಅವ್ರ ಹತ್ರ ಅವ್ರ ಬಾಯಿಂದ ಬಂದಿದ್ದು ನಮ್ಮ ಆನಂದ್ ರೆಡ್ಡಿ ಸರ್ ಹೆಸರು. ನಾನು ಸ್ವಲ್ಪ ವಿಚಾರ ಮಾಡಿದೆ ಸರ್, ನಮ್ಮ ರೇಂಜ್ ಐಜಿಗೆ ಇಲ್ಲಿರಲಿಲ್ಲ, ಅವರ ಪ್ರಶಿಕ್ಷಣಾರ್ಥಿಗಳು ಅವರ ಇಲಾಖೆಗೆ ಹೋಗ್ತಾರೆ, ಅದರ ಮುಖ್ಯಸ್ಥರನ್ನೇ ಬರಬೇಕು, ಅವರೇ ಕರೆಯೋಣ ಅಂತೇಳಿ ಕೂಡಲೇ ಎಸ್ ಪಿ ಸಾಹೇಬರು ಸರ್ಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಸ್ಪೀಕರ್ ಆಗಿದ್ದರು. ನಾನು ಅಲ್ಲೇ ಇಮಿಡಿಯೇಟ್ ಆನಂದ್ ರೆಡ್ಡಿ ಸರ್ ಕೂಡ ಯಾವುದೂ ಏನೂ ಇಲ್ಲ ಸರ್, ಬೆಂಗಳೂರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಲ್ಲೇ ಹೋಗ್ಬಿಟ್ಟು ಸರ್.
ಅದು ಒಂದು ಒಂದ್ ಎರಡು ನಿಮಿಷ ಸರ್ ಮತ್ತು ಡಿ ಐ ಜಿ ಸರ್ ಮಾತಾಡಿದಾಗ ನನಗೆ ಬಹಳಷ್ಟು ಒಂದು ಹಿಂದೆ ಅನಿಸ್ತು. ಈ ಒಂದು ಸ್ವಾಗತವನ್ನ ನಮ್ಮ ಎಸ್ ಪಿ ಸಾರ್ ಪ್ರಿನ್ಸಿಪಲ್ ಪರವಾಗಿ, ನನ್ನ ಪರವಾಗಿ, ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತೇನೆ. ಮಾನ್ಯ ಎಸ್ ಪಿ ಸಾರ್, ಅದೇ ರೀತಿ ಈ ಒಂದು ತರಬೇತಿ ಶಾಲೆಯ ಪ್ರಾಂಶುಪಾಲರಾಗಿ, ಈ ಒಂದು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿ, ಈ ಒಂದು 9 ತಿಂಗಳ ತರಬೇತಿಯಲ್ಲಿ ಯಾವ ರೀತಿ ತರಬೇತಿ ಮುನ್ನಡಿಬೇಕು, ಒಳಾಂಗಣ ಹೊರಾಂಗಣ ಮತ್ತು ಈ ಒಂದು ನಿರ್ಗಮನ ಪಥಸಂಚಲನಕ್ಕೆ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ನೀಡುತ್ತಾ ಈ ಒಂದು ತರಬೇತಿ ಯಶಸ್ವಿಯಾಗುವಲ್ಲಿ ಶ್ರಮ ಪಟ್ಟಿದ್ದಾರೆ ನಮ್ಮ ಜಿಲ್ಲೆಯ ನೆಚ್ಚಿನ ಎಸ್ ಪಿ ಸಾಹೇಬರು. ಅವರಿಗೂ ಕೂಡ ಈ ಒಂದು ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ, ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕೊಪ್ಪಳ ಉಪವಿಭಾಗದ ಉಪಾಧೀಕ್ಷಕರಾಗಿದ್ದಂತ ಸುವೇದಾರ್ ಸರ್ ಸಾಹೇಬರಿಗೆ ಒಂದು ಹೂಗುಚ್ಛ ನೀಡಿ ಸ್ವಾಗತ ಕೋರ್ಬೇಕು ಅಂತ ಕೇಳ್ಕೊಂಡು. ಅದೇ ರೀತಿ ನಮ್ಮ ಒಂದು ನಿರ್ಗಮನ ಪಥಸಂಚಲನಕ್ಕೆ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಿದ್ದಾರೆ ಶ್ರೀ ಮಹಾದೇವ ಪ್ರಸಾದ್ ಕಮಾಂಡೆಂಟ್ IRB ಸರ್ ಅವರು. ಅವರಿಗೆ ನಮ್ಮ ಕೊಪ್ಪಳ ಕಾರಾಗೃಹದ ಅಧೀಕ್ಷಕರಾದಂಥ ಶ್ರೀ ಚವಾಣ್ ಅವರು ಒಂದು ಹೂಗುಚ್ಛ ನೀಡಿ ಅವರಿಗೆ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಕೊಪ್ಪಳ ಉಪವಿಭಾಗದ ಉಪಾಧೀಕ್ಷಕರಾಗಿರ್ತಕ್ಕಂಥ ಶ್ರೀ ಸುಬೇದಾರ್ ಸರ್ ಅವರು, ಈ ಒಂದು 15 ದಿನದಿಂದ ತಯಾರಿ ಮಾಡ್ಕೋತಾ ಇದ್ವಿ, ನಾವೇನೇ ಸರ್ಗೆ ಕೇಳಿದ್ರೆ ತುಂಬ ಸಹಕಾರ ನೀಡಿ ಈ ಒಂದು ಯಶಸ್ವಿ ಆಗಲಿ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ, ತರಬೇತಿ ಶಾಲೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಂತರ ನಮ್ಮ ವಿಜಯಕುಮಾರ್ ಚವಾಣ್ ಅವರು ಅಧೀಕ್ಷಕರು ಜಿಲ್ಲಾ ಕಾರ್ಯಕ್ರಮ ಕೊಪ್ಪಳ, ಅವರು ಕೂಡ ಈ ತರಬೇತಿಯಲ್ಲಿ ಈಗ ಒಂದು 2 ತಿಂಗಳಾಯ್ತು ಬಂದು, ಈ 2 ತಿಂಗಳಲ್ಲೂ ಕೂಡ ಈ ಒಳಾಂಗಣ ಪರೀಕ್ಷೆಯಲ್ಲಿ ತುಂಬಾ ಸಹಕಾರ ನೀಡಿದರು. ನಮ್ಮ ಇಲಾಖೆಯಿಂದ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ತರಿಸೋದಾಯ್ತು, ಉತ್ತರ ಪತ್ರಿಕೆ ತರಿಸೋದಾಯ್ತು, ಆಮೇಲೆ ನಮ್ಮ DIG ಸರ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಮಗೆ ಕೋಆರ್ಡಿನೇಟ್ ಮಾಡಿ ತುಂಬಾ ಸಹಕರಿಸಿದ್ರು. ಅವ್ರಿಗೂ ಕೂಡ ಈ ಒಂದು ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಹಾಗೂ ಜಿಲ್ಲಾ ಕಾರಾಗೃಹ ಇಲಾಖೆಯಲ್ಲಿ ಜೈಲರ್ ಆಗಿ ಕರ್ತವ್ಯ ನಿರ್ವಹಿಸಿದಂತಹ ಹನುಮಂತರಾಯ ಆಗಿರ್ಬೋದು, ಕಲ್ಲಪ್ಪ ಗಸ್ತಿ ಮತ್ತು ಕಾರಾಗೃಹ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ, ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಎಲ್ಲ ನಮ್ಮ ಲಿಪಿಕ ಸಿಬ್ಬಂದಿಗಳು, ಮುಖ್ಯಸ್ಥರಾದ AO ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ನಂತರ ಮುಖ್ಯವಾಗಿ ಈ ಒಂದು ಹೊರಾಂಗಣ ತರಬೇತಿಯಲ್ಲಿ ಬೋಧಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ನಮ್ಮ ACDI ವೆಂಕಟೇಶ್, ಕೃಷ್ಣ, ಮಂಜುನಾಥ್, ಚನ್ನಪ್ಪ, ನಮ್ಮ ಮಾಂತೇಶ್ DDI ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ನಂತರ ಈ ಒಳಾಂಗಣ ವಿಷಯದಲ್ಲಿ ಮುಖ್ಯವಾಗಿ ಕಳೆದ 9 ತಿಂಗಳಿಂದ ಒಳಾಂಗಣ ವಿಷಯದಲ್ಲಿ ಈ ನಮ್ಮ ವಿವಿಧ ಕಾಲೇಜಿನ ಉಪನ್ಯಾಸಕರಾಗಿರ್ಬೋದು, ಲಾ ಕಾಲೇಜ್ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರು ಬಂದಿದ್ದಾರೆ. ನಂತರ ನಮ್ಮ ಸಿಬ್ಬಂದಿಗಳಿಗೆ ಕರಾಟೆ ಮತ್ತು ಯೋಗಾಸನ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ಸಿಬ್ಬಂದಿಗಳು ಬಂದಿದ್ದಾರೆ. ಅದೇ ರೀತಿ ಅಗ್ನಿಶಾಮಕ ದಳದವರು, ಆಮೇಲೆ ವೈದ್ಯಾಧಿಕಾರಿಗಳು ಟೀಮ್ಸ್ ಅವರು ಕೂಡ ನಮ್ಮ ಸಿಬ್ಬಂದಿಗಳಿಗೆ ಈ ಒಂದು ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಆ ಒಂದು ಪಠ್ಯದಲ್ಲಿ ಇರ್ತಕ್ಕಂಥ ವಿಷಯಗಳೆಲ್ಲ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಪಶು ವೈದ್ಯಕೀಯ ಅಧಿಕಾರಿಗಳು ಕೂಡ ಬಂದು ಒಂದು ಕಾರಾಗೃಹದಲ್ಲಿ ಪಶು ಸಂಗೋಪನೆ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆನೂ ಅವರಿಗೆ ಒಂದು ಉಪನ್ಯಾಸ ನೀಡಿದ್ದಾರೆ. ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಎಸ್ಕಾಂ ಅಧಿಕಾರಿಗಳು ಯಾವುದೇ ಒಂದು ಅವಘಡ ಸಂಭವಿಸಿದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆನೂ ಅವರಿಗೆ ಉಪನ್ಯಾಸ ನೀಡಿದ್ದಾರೆ. ಎಲ್ಲರಿಗೂ ಈ ಒಂದು ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಮುಖ್ಯವಾಗಿ
ಇಷ್ಟು ಹೊತ್ತು ನಮಗೆ ಒಂದು ಒಳ್ಳೆಯ ಪಥಸಂಚಲನ ಮಾಡಿ ನಮ್ಮ ಎದುರಿಗೆ ನಿಂತುಕೊಂಡಿದ್ದಾರೆ. ಈ 43 ಜನ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ನನ್ನ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ನಮ್ಮ ಮಕ್ಕಳಾಗಿರ್ಬೋದು, ತಮ್ಮ ಸಹೋದರರಾಗಿರ್ಬೋದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡಲಿಕ್ಕೆ ತಮ್ಮ ಕಣ್ತುಂಬಿಕೊಳ್ಳಲಿಕ್ಕೆ ಪ್ರಶಿಕ್ಷಣಾರ್ಥಿಗಳ ಪಾಲಕರು ಅವರ ಕುಟುಂಬದವರು ಬಂದಿದ್ದಾರೆ. ಅವ್ರಿಗೂ ಕೂಡ ತರಬೇತಿ ಶಾಲೆ ವತಿಯಿಂದ ನಮ್ಮ ಪ್ರಿನ್ಸಿಪಲ್ ಸರ್ ವತಿಯಿಂದ ಸ್ವಾಗತ ಕೋರ್ತೇನೆ. ನಂತರ ಪತ್ರಿಕಾರರು ಟಿವಿ ಮಾಧ್ಯಮದವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರುತ್ತಾ ಈ ಒಂದು ನಿರ್ಗಮನ ಪಥಸಂಚಲನದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತ ಕೋರುತ್ತಾ ಮುಖ್ಯವಾಗಿ ಈ ವಾದ್ಯ ವೃಂದದವರು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಯ ವಾದ್ಯ ವೃಂದದ ಸಿಬ್ಬಂದಿಗಳ ಜೊತೆಗೆ ಒಳ್ಳೆ ಒಂದು ಸುಸ್ಥಿರವಾದಂಥ ಒಂದು ವಾದ್ಯವನ್ನು ನುಡಿಸಿ ಈ ಒಂದು ಯಶಸ್ವಿಗೆ ಕಾರಣೀಭೂತರಾಗ್ತಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಪ್ರಾಂಶುಪಾಲರ ಪರವಾಗಿ ತರಬೇತಿ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಳೆದ 9 ತಿಂಗಳಿಂದ ಅವರಿಗೆ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿ ನೀಡಿ ನನ್ನ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ ಕಾರ್ಯಕ್ರಮದಲ್ಲಿ, ಅವ್ರಿಗೂ ಕೂಡ ಸ್ವಾಗತ ಕೋರುತ್ತಾ 9 ತಿಂಗಳಿಂದ ಒಬ್ಬನೇ ಒಬ್ಬ ನಮ್ಮ ಸ್ವೀಪರ್ ಗುಡದಪ್ಪ ಅತಿ ಕಡಿಮೆ ಒಂದು ಸಂಬಳದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹಾಗೂ ಪ್ರಾಂಶುಪಾಲರವರಾಗಿ ಶ್ರೀ ಗುಡದಪ್ಪ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ನಂತರ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು, ಕಾರಾಗೃಹ ಇಲಾಖೆ ಉಳಿದ ಅಧಿಕಾರಿ ಸಿಬ್ಬಂದಿಗಳು ಇಲ್ಲಿ ಹಾಜರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ಸರ್ವರನ್ನ ಸ್ವಾಗತಿಸಿದ ಮಾನ್ಯ ಡಿಎಸ್ಪಿ ಕೆಆರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಈ 9 ತಿಂಗಳ ಅವಧಿಯಲ್ಲಿ ನಡೆದಿರತಕ್ಕಂತ ಎಲ್ಲ ರೂಪರೇಷೆಗಳನ್ನ ವರದಿ ಮೂಲಕ ವಾಚನ ಮಾಡಲಿದ್ದಾರೆ ಮಾನ್ಯ ಪ್ರಾಂಶುಪಾಲರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಶ್ರೀ ಅರುಣಾಕ್ಷಗಿರಿ ಐಪಿಎಸ್ ಸಾಹೇಬ್. ಈ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು, ಕುಟುಂಬದವರು, ಮಾಧ್ಯಮ ವೃಂದದ ಮಿತ್ರರು ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೆ ನನ್ನ ಹಾರ್ದಿಕ ಸುಸ್ವಾಗತ. ಈಗ ನಾನು ಶಶಿಧರ್ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ನಾನು ನಿಮಗೆ ಎಲ್ಲರಿಗೂ ನಮ್ಮ ವರದಿ ವಾಚನವನ್ನು ಕೊಡುತ್ತೇನೆ. ನಿರಂತರವಾಗಿ ಡೈಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕ ಅವರು ಈ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಈ ಕೆಳಗೆ ವರದಿ ವಾಚನದಲ್ಲಿ ನಿಮಗೆ ಅದನ್ನು ಹೇಳ್ತೀನಿ. ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಕೊಪ್ಪಳ ವರದಿ ವಾಚನ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಇತಿಹಾಸ ಪ್ರಸಿದ್ಧ ಕೊಪ್ಪಳ ನಗರದ ಎಂಬ ಖ್ಯಾತಿ ಪಡೆದ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವವಾದ ಪಾತ್ರ ವಹಿಸಿದ ಕೊಪ್ಪಳ ಜಿಲ್ಲೆಯ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯ 9 ತಂಡದ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳಿಗೆ 9 ತಿಂಗಳ ಬುನಾದಿ ತರಬೇತಿಯ ನಿರ್ಗಮನ ಪಥಸಂಚಲನದ ಈ ಶುಭ ಸಮಾರಂಭದಲ್ಲಿ ತರಬೇತಿಯ ಸಂಪೂರ್ಣ ವರದಿಯನ್ನು ತಮ್ಮ ಮುಂದೆ ಹೇಳಲು ನನಗೆ ಹರ್ಷವೆನಿಸುತ್ತದೆ. ಈ ತರಬೇತಿ ಶಾಲೆಯ 2005 ಸಾಲಿನಲ್ಲಿ ಪ್ರಾರಂಭಗೊಂಡಿದ್ದು ಅಲ್ಲಿಂದ ಇಲ್ಲಿಯವರೆಗೆ 9 ತಂಡಗಳಿಂದ ಒಟ್ಟು 772 ಪ್ರಶಿಕ್ಷಣಾರ್ಥಿಗಳಿಗೆ ಬುನಾದಿ ತರಬೇತಿಯನ್ನು ನೀಡಲಾಗಿದೆ. ಅದರಲ್ಲಿ 434 ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು, 162 ಸಶಸ್ತ್ರ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು ಹಾಗೂ 104 ನಾಗರಿಕ ಮಹಿಳಾ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳಿಗೆ ಮೂಲ ತರಬೇತಿಯನ್ನು ನೀಡಲಾಗಿರುತ್ತದೆ. ಕಳೆದ 8 ತಂಡದಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಿಂದ ಒಟ್ಟು 28 ಜನ ಮಹಿಳಾ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳು ಬುನಾದಿ ತರಬೇತಿ ಪಡೆದಿದ್ದು, ಪ್ರಸ್ತುತ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ 44 ಜನ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳು ದಿನಾಂಕ 15 ನವೆಂಬರ್ 2021 ರಂದು ತರಬೇತಿಗೆ ವರದಿ ಮಾಡಿಕೊಂಡಿದ್ದು, ಒಬ್ಬ ಪ್ರಶಿಕ್ಷಣಾರ್ಥಿ ಚಿಕ್ಕಮಗಳೂರು ಜಿಲ್ಲೆಯ ಕಂದಾಯ ಇಲಾಖೆಗೆ ಆಯ್ಕೆಯಾಗಿ ರಾಜೀನಾಮೆ ನೀಡಿರುತ್ತಾರೆ. ಈ ದಿನ 18 ಆಗಸ್ಟ್ 2022 ರಂದು ಅಂತಿಮ ನಿರ್ಗಮನ ಪಥಸಂಚಲನದಲ್ಲಿ 39 ಪುರುಷ ವೀಕ್ಷಕರು, 4 ಮಹಿಳಾ ವೀಕ್ಷಕರು, ಒಟ್ಟು 43 ಜನ ಕಾರಾಗೃಹ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದಾರೆ. ಈ ತಂಡದಲ್ಲಿನ ಪ್ರಶಿಕ್ಷಣಾರ್ಥಿಗಳ ಪೈಕಿ 8 ಜನ ಸ್ನಾತಕೋತ್ತರ ಪದವೀಧರರು,
18 ಜನ ಪದವೀಧರರು, 5 ಜನ ಇಂಜಿನಿಯರ್, ಡಿಎಡ್ ಬಿಎಡ್ 4 ಜನ, ಪಿಯುಸಿ 3 ಜನ, ಡಿಪ್ಲೊಮಾ 2 ಜನ, ಎಸ್ಎಸ್ಎಲ್ಸಿ 3 ಜನ ವಿದ್ಯಾ ಅರ್ಹತೆಯನ್ನು ಹೊಂದಿರುತ್ತಾರೆ. ಸದರಿ ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿ ಶಾಲೆಯ ವೇಳಾಪಟ್ಟಿಯಂತೆ ಬೆಳಿಗ್ಗೆ 6 ಗಂಟೆಯಿಂದ ಪಿಟಿ, ಫುಡ್ ಡ್ರಿಲ್, ಆರ್ಮ್ಸ್ ಡ್ರಿಲ್ ಮತ್ತು ದೈಹಿಕ ಕವಾಯತುಗಳ ತರಬೇತಿಯನ್ನು ನೀಡಲಾಗಿರುತ್ತದೆ. ನಂತರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಒಳಾಂಗ ವಿಷಯಗಳ ಬಗ್ಗೆ ಬೋಧನೆ ಮಾಡಿಸಲಾಗಿರುತ್ತದೆ ಹಾಗೂ ಮಧ್ಯಾಹ್ನ 3:30 ಸಂಜೆ 6 ಗಂಟೆವರೆಗೆ ಹೊರಾಂಗ ವಿಷಯಗಳ ತರಬೇತಿಯನ್ನು ನೀಡಲಾಗಿರುತ್ತದೆ. ಒಳಾಂಗ ತರಬೇತಿ ವಿಷಯಕ್ಕೆ ಸಂಬಂಧಿಸಿದಂತೆ ನುರಿತ ಹಿರಿಯ ಪೊಲೀಸ್ ಅಧಿಕಾರಿಗಳು, ಮಹಾವಿದ್ಯಾಲಯದ ನುರಿತ ಅತಿಥಿ ಉಪನ್ಯಾಸಕರಿಂದ ಮತ್ತು ಕಾರಾಗೃಹದ ಹಿರಿಯ ಅಧಿಕಾರಿಗಳಿಂದ, ನ್ಯಾಯವಾದಿಗಳಿಂದ, ಕಾನೂನು ವಿಷಯಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಕರ್ನಾಟಕ ಕಾರಾಗೃಹ ಕೈಪಿಡಿ 1978 ಕರ್ನಾಟಕ ಕಾರಾಗೃಹ 1974 ಕಾನೂನುಗಳ, ಮನಃಶಾಸ್ತ್ರ, ಅಪರಾಧಶಾಸ್ತ್ರ, ಬಲಿಪಶುಶಾಸ್ತ್ರ, ಶಿಕ್ಷಾಶಾಸ್ತ್ರ, ಭಾರತೀಯ ದಂಡ ಸಂಹಿತೆ, ದಂಡ ಪ್ರಕ್ರಿಯಾ ಸಂಹಿತೆ, ವಿಶೇಷ ಮತ್ತು ಸ್ಥಳೀಯ ಕಾನೂನು, ಭಾರತೀಯ ಸಂವಿಧಾನ ಹಾಗೂ ಮಾನವ ಹಕ್ಕುಗಳು, ಸಮಾಜಶಾಸ್ತ್ರ ಹಾಗೂ ಸಾಮಾಜಿಕ ಕಾರ್ಯಗಳು, ಕಂಪ್ಯೂಟರ್ ಹಾಗೂ ವೈರ್ಲೆಸ್, ಕರ್ನಾಟಕ ನಾಗರಿಕ ಸೇವೆಗಳು ಹಾಗೂ ಆಡಳಿತ ಕಚೇರಿ, ಪ್ರಥಮ ಚಿಕಿತ್ಸೆ, ಬೆರಳು ಮುದ್ರೆ, ಈ ಎಲ್ಲ ವಿಷಯಗಳ ಬಗ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗಿದೆ. ಪ್ರಶಿಕ್ಷಣಾರ್ಥಿಗಳಿಗೆ ಅಗ್ನಿಶಾಮಕ ಅಧಿಕಾರಿಗಳಿಂದ ಅಗ್ನಿಶಾಮಕದ ಜ್ಞಾನ, ಮ್ಯಾಪ್ ರೀಡಿಂಗ್, ವೈದ್ಯ ಅಧಿಕಾರಿಗಳಿಂದ ಪ್ರಥಮ ಚಿಕಿತ್ಸೆ, ವಿಧಿ ವಿಜ್ಞಾನ ಪ್ರಯೋಗಾಲಯ ಹಾಗೂ ಪಶು ವೈದ್ಯ ಅಧಿಕಾರಿಗಳಿಂದ ಕಾರಾಗೃಹದಲ್ಲಿ ಹೈನುಗಾರಿಕೆ, ಪಶುಗಳ ನಿರ್ವಹಣೆ ಬಗ್ಗೆ ಮಾಹಿತಿ, ತೋಟಗಾರಿಕೆ ಇಲಾಖೆಯಿಂದ ಕಾರಾಗೃಹದಲ್ಲಿ ತೋಟಗಾರಿಕೆ ಮತ್ತು ವ್ಯವಸಾಯ, ಬಾಲ ನ್ಯಾಯ ಮಂಡಳಿ, ಬಾಲ ಮಂದಿರ, ವಿಶೇಷ ಮಕ್ಕಳು ಹಕ್ಕುಗಳು ಮತ್ತು ಹಿರಿಯ ನಾಗರಿಕರ ಹಕ್ಕುಗಳು, ಎನ್ಜಿಒ ವರ್ಕರ್ಸ್, ವಿದ್ಯುತ್ ನಿರ್ವಹಣೆ ಹಾಗೂ ರಿಪೇರಿ, ವಾಹನಗಳ ನಿರ್ವಹಣೆ ಮತ್ತು ರಿಪೇರಿ, ಆಪ್ತ ಸಮಾಲೋಚನೆ, ವ್ಯಕ್ತಿತ್ವ ವಿಕಸನ ಶಿಬಿರ ಹಾಗೂ ಕರ್ತವ್ಯದಲ್ಲಿ ಭ್ರಷ್ಟಾಚಾರ ರಹಿತ ಕರ್ತವ್ಯ ನಿರ್ವಹಿಸಬೇಕಾದ ಆದರ್ಶ ಹಾಗೂ ಮನೋಬಲಗಳ ಕುರಿತು ಪ್ರಶಿಕ್ಷಣಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಲಾಗಿದೆ. ಹೊರಾಂಗ ತರಬೇತಿ ಪ್ರಶಿಕ್ಷಣಾರ್ಥಿಗಳಿಗೆ ಹೊರಾಂಗ ವಿಷಯದಲ್ಲಿ ಪಿಟಿ, ಫುಡ್ ಡ್ರಿಲ್, ಸ್ಕ್ವಾಡ್ ಡ್ರಿಲ್, ಲಾಠಿ ಡ್ರಿಲ್, ಟೈರ್ ಗ್ಯಾಸ್, ದೊಂಬಿ ನಿಯಂತ್ರಣ ಕಾರ್ಯಾಚರಣೆ, ಫೀಲ್ಡ್ ಕ್ರಾಫ್ಟ್, ಸೆರಿಮೋನಿಯಲ್ ಪರೇಡ್, ಅನಾರ್ಮ್ಡ್ ಕಾಂಬ್ಯಾಟ್, ಯೋಗ, ಟ್ರೆಕ್ಕಿಂಗ್, ಸ್ಫೋಟಕ ವಸ್ತುಗಳ ಪತ್ತೆ ಹಾಗೂ ತತ್ಕ್ಷಣ ಕೈಗೊಳ್ಳಬೇಕಾದ ಸೂಕ್ಷ್ಮ ಕ್ರಮಗಳು, ಡಿಎಫ್ಎಂಡಿ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್, ಎಚ್ಎಚ್ಎಂಡಿ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಉಪಯೋಗಿಸುವ ಬಗ್ಗೆ ಮಾಹಿತಿ, ಶಸ್ತ್ರ ತರಬೇತಿಯಲ್ಲಿ .22 ರೈಫಲ್, .410 ಮಸ್ಕೆಟ್, .303 ರೈಫಲ್, 7.62mm SLR, ಇನ್ಸಾಸ್, AK-47, 9mm ಪಿಸ್ತಲ್, ಗನ್, ಬ್ಲಾಕ್ ಪಿಸ್ತಲ್ಗಳ ಮುಂತಾದ ಅತಿ ಆಧುನಿಕ ಶಸ್ತ್ರಾಸ್ತ್ರಗಳ ಉಪಯೋಗ ಹಾಗೂ ನಿರ್ವಹಣೆಗಳ ಬಗ್ಗೆ ಸಂಪೂರ್ಣ ತರಬೇತಿ ನೀಡಲಾಗಿದೆ ಹಾಗೂ ಪ್ರತಿದಿನ ಪ್ರಶಿಕ್ಷಣಾರ್ಥಿಗಳನ್ನು ದೈಹಿಕವಾಗಿ ಸದೃಢ ರನ್ನಾಗಿಸಲು ವಿವಿಧ ಕ್ರೀಡೆಗಳು, ರೂಟ್ ವಾಕ್ ಆ್ಯಂಡ್ ರನ್, ಬೈಕ್ ರೈಡಿಂಗ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇರುತ್ತದೆ. ಅಲ್ಲದೆ 43 ಜನ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳಿಗೆ ದ್ವಿಚಕ್ರ ವಾಹನ ಚಾಲನಾ ಪರವಾನಗಿಯನ್ನು ತರಬೇತಿ ಶಾಲೆಯಿಂದ ಕೊಡಿಸಲಾಗಿರುತ್ತದೆ. ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಾಯೋಗಿಕ ಕರ್ತವ್ಯಕ್ಕಾಗಿ ಗಂಗಾವತಿಯ ಹಿಜಾಬ್ ಕೇಸರಿ ಶಾಲು ಗಲಾಟೆ ಬಂದೋಬಸ್ತ್ ಕರ್ತವ್ಯ, ಮಾನ್ಯ ಮುಖ್ಯಮಂತ್ರಿಗಳ ಬಂದೋಬಸ್ತ್ ಕರ್ತವ್ಯ, ಮೊಹರಂ ಹಬ್ಬದ ಬಂದೋಬಸ್ತ್ ಕರ್ತವ್ಯ, ಅಲ್ಲದೆ ಸದರಿ ಪ್ರಶಿಕ್ಷಣಾರ್ಥಿಗಳು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ January 26 ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಕ್ಷೇತ್ರ ಭೇಟಿ ತರಬೇತಿ ಶಾಲೆಯ ವೇಳಾಪಟ್ಟಿ ಪ್ರಕಾರ ಪ್ರಶಿಕ್ಷಣಾರ್ಥಿಗಳಿಗೆ ಕೊಪ್ಪಳ ಜಿಲ್ಲಾ ಕಾರಾಗೃಹ, ಜಿಲ್ಲಾ ಪೊಲೀಸ್ ಕಚೇರಿ, ಆಡಳಿತ ಕಚೇರಿ, ಜಿಲ್ಲಾ ನಿಸ್ತಂತು ಘಟಕ, ಬೆರಳು ಮುದ್ರ ಘಟಕ, ವಿಶೇಷ ಘಟಕಗಳು, ಜಿಲ್ಲಾ ಮಕ್ಕಳ ವಿಶೇಷ ಪೊಲೀಸ್ ಘಟಕ, ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ, ಕೊಪ್ಪಳ ನಗರ ಠಾಣೆ, ಕೊಪ್ಪಳ ಗ್ರಾಮೀಣ ಠಾಣೆ, ಮಹಿಳಾ ಠಾಣೆ, ಸಂಚಾರಿ ಠಾಣೆ, ಸೆನ್ ಪೊಲೀಸ್ ಠಾಣೆ, ಜಿಲ್ಲಾ ಅಗ್ನಿಶಾಮಕ ಠಾಣೆ, ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಬಾಲ ಮಂದಿರ, ಬಾಲ ನ್ಯಾಯ ಮಂಡಳಿ ಮತ್ತು ಜಿಲ್ಲಾ ನ್ಯಾಯಾಲಯ, ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಆ್ಯಂಡ್ KSRP ತರಬೇತಿ ಶಾಲೆ ಮುನಿರಾಬಾದ್, ಅಲ್ಲಿನ ಪ್ರಾಂಶುಪಾಲರು ಅವ್ರನ್ನವರು ಕೂಡ ಇವರಿಗೆ ಕ್ಲಾಸ್ ತಗೊಂಡಿರುತ್ತಾರೆ. ವಿದ್ಯುತ್ ಪರ್ವಾರ್ ಹೌಸ್, ತುಂಗಭದ್ರಾ ಡ್ಯಾಮ್, ಹೊಸಪೇಟೆ, ಜಿಲ್ಲಾ ಕೇಂದ್ರ ಕಾರಾಗೃಹ, ಬಳ್ಳಾರಿ, ಇದೆಲ್ಲ ಭೇಟಿ ಕೊಟ್ಟು ಮೂಲಕ ಪ್ರಾಯೋಗಿಕ ಜ್ಞಾನ ನೀಡಲಾಗಿರುತ್ತದೆ. ಹಾಗೂ ಪ್ರವಾಸಕ್ಕಾಗಿ ಜಿಲ್ಲೆಯ ಅಂಜನಾದ್ರಿ ಪರ್ವತ, ಆನೆಗುಂದಿ, ಹುಲಿಗಿ ದೇವಸ್ಥಾನ, ಕೊಪ್ಪಳದಿಂದ ಅಶೋಕ ಶಿಲಾ ಸನ್ಯಾಸಿಗಳು ಆ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡುತ್ತಾರೆ. ಕೊನೆಯದಾಗಿ ಕೊಪ್ಪಳ ಜಿಲ್ಲೆಯಿಂದ ನಿರ್ಗಮಿಸುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಮುಂದಿನ ವೃತ್ತಿ ಜೀವನಕ್ಕೆ ನಾನು ಶುಭ ಕೋರುತ್ತೇನೆ.
ಅದರಂತೆ ಈ ತರಬೇತಿ ಮತ್ತು ಪಥಸಂಚಲನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೂ ನನ್ನ ಮತ್ತು ಕೊಪ್ಪಳ ಜಿಲ್ಲಾ ಪೊಲೀಸ್ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಡಿವೈಎಸ್ಪಿ ಡಿಎಆರ್ ಶಶಿಧರ್, ಆರ್ಪಿಐ ಮಹಾಂತೇಶ್, ಎಡಿಐ ವೆಂಕಟೇಶ್ ಹಾಗೂ ಇನ್ನಿತರ ಎಲ್ಲ ನಮ್ಮ ಡಿಎಆರ್ ಆಫೀಸರ್ಸ್ ಹಾಗೂ ಸಿಬ್ಬಂದಿಗಳು ಇವರ ಟ್ರೈನಿಂಗ್ನಲ್ಲಿ ಮುಖ್ಯ ಪಾತ್ರ ವಹಿಸಿರುತ್ತಾರೆ. ಈ ಪ್ರಶಿಕ್ಷಣಾರ್ಥಿಗಳು ತಮ್ಮ ಮಾತೃ ಘಟಕದಲ್ಲಿ ಅತಿ ಉತ್ತಮ ಕರ್ತವ್ಯ ನಿರ್ವಹಿಸಿ ಈ ತರಬೇತಿ ಶಾಲೆಗೆ ಹಾಗೂ ಇಲಾಖೆಗೆ ಕೀರ್ತಿ ತರುತ್ತಾರೆ ಎಂದು ವಿಶ್ವಾಸದೊಂದಿಗೆ ಈ ವರದಿ ವಾಚನವನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವರದಿ ವಾಚನ ಮಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟವರವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ಗಣ್ಯರು ಇದರಲ್ಲಿ ಭಾಗವಹಿಸಬೇಕಂತ ವಿನಂತಿಸಿಕೊಳ್ತೇನೆ. Just act, don't say, just show, don't promise, just prove it. ಅದು ಹಾಗೆ ಪಟ್ಟೆ ಮತ್ತು ಪಟ್ಟೆ ಪಟ್ಟೆ ಮತ್ತು ಪಟ್ಟೇತರ ಚಟುವಟಿಕೆಯಲ್ಲಿ ಭಾಗಿಯಾಗಿ ಉತ್ತಮರಲ್ಲಿ ಅತ್ಯುತ್ತಮರೆನಿಸಿ ಉತ್ತಮ ಅಂಕಗಳನ್ನ ಗಳಿಸಿಕೊಂಡಿರ್ತಕ್ಕಂಥ ಒಳಾಂಗಣ ಜಯಪ್ಪ ಮತ್ತು ರೀಟಾ ದಂಪತಿಗಳ ಎರಡನೇ ಸುಪುತ್ರ ಬಿಎ ಪದವಿಯನ್ನ ಪೂರೈಸಿಕೊಂಡಿರ್ತಕ್ಕಂಥ ರಾಹುಲ್ ಎಲ್ಲ ಉಪಚಾರಕ್ಕೆ ಗೌರವಿಸಬೇಕು. ಈಗ ವೇದಿಕೆಯ ಮುಂಭಾಗದಲ್ಲಿ ಮುಖ್ಯ ಅತಿಥಿಗಳಿಂದ ಗೌರವ ವಂದನೆಯನ್ನು ಬಹುಮಾನವನ್ನು ಸ್ವೀಕರಿಸಿದ್ದಾನೆ ರಾಹುಲ್. ಕಾರ್ತಿಕ್ ಸಿದ್ಧತೆಗಳಿರಬೇಕು. ರಾಹುಲ್ ರಾಮನಗರ ಜಿಲ್ಲೆಗೆ ಆಯ್ಕೆಯಾಗಿ ಈಗ ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಒಳಾಂಗಣ ವಿಭಾಗದಲ್ಲಿ ಕಾರ್ತಿಕ್ ಚಿತ್ರದುರ್ಗ ಜಿಲ್ಲೆಯ ಚನ್ನಕೇಶಪ್ಪ ಮತ್ತು ಮಂಜಮ್ಮ ದಂಪತಿಗಳ ಮೊದಲ ಸುಪುತ್ರ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿರುವಂತಹ ಕಾರ್ತಿಕ್ ಈಗ ವೇದಿಕೆಯಲ್ಲಿ ಒಳಾಂಗಣ ವಿಭಾಗದಲ್ಲಿ ಎರಡನೇ ಸ್ಥಾನಕ್ಕಾಗಿ ಕಾರ್ತಿಕ್ ಮಹಂತೇಶ್ ಸಿದ್ಧತೆಗಳಿರಬೇಕು. ಕಾರ್ತಿಕ್ ಇಂಜಿನಿಯರಿಂಗ್ ಅನ್ನು ಪೂರೈಸಿ ಒಳಾಂಗಣ ವಿಭಾಗದಲ್ಲಿ ಈಗ ಎರಡನೇ ಸ್ಥಾನಕ್ಕಾಗಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಮಹಂತೇಶ್ ಸಿದ್ಧತೆಗಳಿರಬೇಕು. ಈ ಒಳಾಂಗಣ ವಿಭಾಗದಲ್ಲಿ ಮಹಂತೇಶ್ ಬೆಳಗಾವಿ ಜಿಲ್ಲೆಯ ಮಹಂತೇಶ್ ಬಸವಣ್ಣಿ ಮತ್ತು ಗುರುಗೌರಿ ದಂಪತಿಗಳ ಎರಡನೇ ಸುಪುತ್ರ ಬಿಎಡ್ ಪದವಿಯನ್ನು ಪೂರೈಸಿ ಶಿಕ್ಷಕರ ಆಗುವಂತ ಈ ವಿದ್ಯಾರ್ಥಿ ಪ್ರಶಿಕ್ಷಣಾರ್ಥಿ ಈಗ ನಮ್ಮ ವೀಕ್ಷಕ ಪ್ರಶಿಕ್ಷಣಾರ್ಥಿ ಮಹಂತೇಶ್ ಈಗ ಮುಖ್ಯ ಅತಿಥಿಗಳಿಂದ ಗೌರವ ರೂಪಕವಾಗಿ ಬಹುಮಾನವನ್ನು ಸ್ವೀಕರಿಸಿದ್ದಾನೆ ಮಹಂತೇಶ್. ಮುಂದಿನ ವಿಭಾಗ ಹೊರಾಂಗಣ ವಿಭಾಗ ಔಟ್ಡೋರ್ ಬೆಸ್ಟ್ ಕುಮಾರಿ ಅರ್ಪಿತಾ ದಾವಣಗೆರೆ ಜಿಲ್ಲೆಯ ಕುಮಾರಿ ಅರ್ಪಿತಾ ಎಂಎಸ್ಸಿ ಪದವಿಯನ್ನು ಪೂರೈಸಿಕೊಂಡಿರತಕ್ಕಂಥ ವಿದ್ಯಾರ್ಥಿನಿ ಅಥವಾ ಪ್ರಶಿಕ್ಷಣಾರ್ಥಿ ಪರಮೇಶ್ ನಾಯಕ್ ಮತ್ತು ಸುಶೀಲಾ ಬಾಯಿ ದಂಪತಿಗಳ ಎರಡನೇ ಸುಪುತ್ರಿ ಕುಮಾರಿ ಅರ್ಪಿತಾ ಎಂಎಸ್ಸಿ ಪದವಿಯನ್ನು ಪೂರೈಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ಅರ್ಪಿತಾ ಈಗ ಮುಖ್ಯ ಅತಿಥಿಗಳಿಂದ ಒಳಾಂಗಣ ವಿಭಾಗದಲ್ಲಿ ಇಂಡೋರ್ ಬೆಸ್ಟ್ ಪ್ರಶಸ್ತಿಯಿಂದ ಎರಡನೇ ಸ್ಥಾನಕ್ಕಾಗಿ ರಾಹುಲ್. ಇದು ಒಳಾಂಗಣ ವಿಭಾಗದಲ್ಲಿ ಅರ್ಪಿತಾ ರಾಹುಲ್ ಸಿದ್ಧತೆಯಲ್ಲಿರಬೇಕು. ಹೊರಾಂಗಣ ವಿಭಾಗಕ್ಕಾಗಿ ರಾಹುಲ್ ಬೀದರ್ ಜಿಲ್ಲೆಯ ರಾಹುಲ್ ಜಯಪ್ಪ ಮತ್ತು ರೀಟಾ ದಂಪತಿಗಳ ಎರಡನೇ ಸುಪುತ್ರ ಬಿಎ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಹುಲ್ ಮತ್ತೆ ಹೊರಾಂಗಣ ವಿಭಾಗಕ್ಕಾಗಿ ಮತ್ತು ಏಳನೇ ಸ್ಥಾನಕ್ಕಾಗಿ. ಇನ್ನು ಮೂರನೇ ಸ್ಥಾನಕ್ಕಾಗಿ ನಾಮದೇವ್ ಸಿದ್ಧತೆಯಲ್ಲಿರಬೇಕು. ಮಾಜಿ ಯೋಧರು ಕಾಳಂಕೆ ನಾಮದೇವ್ ಅವರು ಬೆಳಗಾವಿ ಜಿಲ್ಲೆಯ ತುಮಕೂರು ಮತ್ತು ಪದ್ಮ ದಂಪತಿಗಳ ಮೊದಲನೇ ಸುಪುತ್ರ ಇವರು ಮಾಜಿ ಯೋಧರಾಗಿ ಈ ಮೂರನೇ ಸ್ಥಾನವನ್ನ ಪರಮಾನಂದ ಮತ್ತು ಸಾವಿತ್ರಿ ನಾಮದೇವ್ ಇಬ್ಬರು ವಹಿಸಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ತರಬೇತಿ ಶಾಲೆಯ ಅಚ್ಚುಮೆಚ್ಚು ಪ್ರಶಿಕ್ಷಣಾರ್ಥಿ ಕೂಡ ಹೌದು ನಾಮದೇವ್ ಅವರು ಪರಮಾನಂದ ಅವರು. ಈ ಹೊರಾಂಗಣ ವಿಭಾಗದಲ್ಲಿ ಇಬ್ಬರು ಪ್ರಶಿಕ್ಷಣಾರ್ಥಿಗಳು ಮೂರನೇ ಸ್ಥಾನಕ್ಕೆ ಆಗಿರ್ತಾರೆ. ಪರಮಾನಂದ ಅವರು ಈಗ ವೇದಿಕೆ ಮೇಲೆ ಆಗಮಿಸಬೇಕು. ಬಾಗಲಕೋಟೆ ಜಿಲ್ಲೆಯ ಚಿನ್ನಪ್ಪ ಮತ್ತು ಚಂದ್ರವ ದಂಪತಿಗಳ ಆರನೇ ಸುಪುತ್ರರು ಪರಮಾನಂದರು ಬಿ
ಪಿಎಸ್ಸಿ ಪದವಿಯನ್ನು ಪೂರೈಸಿಕೊಂಡಿರ್ತಕ್ಕಂಥ ಇವರು ಹಾಸನ ಜಿಲ್ಲೆಗೆ ಆಯ್ಕೆಯಾಗಿ ಈಗ ಮಾನ್ಯರವರಿಂದ ಬಹುಮಾನವನ್ನು ಸ್ವೀಕರಿಸಿದ್ದಾರೆ ಪರಮಾನಂದವರು. ಈಗ ಮುಂದಿನ ವಿಭಾಗ ಫೈರಿಂಗ್ ವಿಭಾಗ ಗುಂಡು ಹುರಿಯುವ ಅಭ್ಯಾಸ. ಬಸಪ್ಪ ತೇಲಿ ಅವರು ಬಾಗಲಕೋಟೆ ಜಿಲ್ಲೆಯ ಲಕ್ಷ್ಮಣ್ ಮತ್ತು ಸಾವಿತ್ರಿ ದಂಪತಿಗಳ ಮೊದಲ ಸುಪುತ್ರ. ಬಿಎಡ್ ಪದವಿಯನ್ನು ಪೂರೈಸಿರುವಂತವರು ಮಂಗಳೂರು ಜಿಲ್ಲೆಗೆ ಆಯ್ಕೆಯಾಗಿ ಈಗ ಗುಂಡು ಹುರಿಯುವ ಅಭ್ಯಾಸ ವಿಭಾಗದಲ್ಲಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಬಸವರಾಜ್ ಸಿದ್ಧದಲ್ಲಿರಬೇಕು, ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಬೇಕು ಈ ಕ್ಷಣಕ್ಕಾಗಿ. ಬಸವರಾಜ್ ಬಾಗಲಕೋಟೆ ಜಿಲ್ಲೆಯವರು, ಬಾಲಪ್ಪ ಮತ್ತು ಹುಲ್ಲವ ದಂಪತಿಗಳ ಐದನೇ ಸುಪುತ್ರ. ಬಿಎ ಪದವನ್ನು ಪಡೆದುಕೊಂಡಿರ್ತಕ್ಕಂಥ ಇವರು ಮಾಜಿ ಯೋಧರು. ಈಗ ಯೋಧರು ಮತ್ತೊಮ್ಮೆ ಮುಖ್ಯ ವೇದಿಕೆಯಲ್ಲಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಬಸವರಾಜ್ ಪಿ ಅವರು ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಬೇಕು. ಬಸವರಾಜ್ ಅವರಿಗೆ ಹೇಮಂತ್ ಕುಮಾರ್ ಸಿಗುತ್ತಿರಬೇಕು. ಧನ್ಯವಾದಗಳು ಬಸವರಾಜ್. ಹೇಮಂತ್ ಕುಮಾರ್ ಗುಂಡು ಗುರಿ ಅಭ್ಯಾಸ ವಿಭಾಗದಲ್ಲಿ ಮತ್ತೆ ಎರಡು ಜನ ಈ ಒಂದು ಸಾಧನೆಯಲ್ಲಿ ಇರ್ತಾರೆ, ರಾಹುಲ್ ಮತ್ತು ಹೇಮಂತ್ ಕುಮಾರ್. ಈಗ ವೇದಿಕೆಯಲ್ಲಿ ಹೇಮಂತ್ ಕುಮಾರ್ ತುಮಕೂರು ಜಿಲ್ಲೆಯವರು, ಕಾಮರಾಜ್ ಮತ್ತು ಚಂದ್ರಕಲಾ ದಂಪತಿಗಳ ಮೊದಲ ಸುಪುತ್ರ. ಇವರು ಕೂಡ ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥವರು. ಉಡುಪಿ ಜಿಲ್ಲೆಗೆ ಆಯ್ಕೆಯಾಗಿ ಈಗ ಮಾನ್ಯರವರಿಂದ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಈ ಗುಂಡು ಗುರಿ ಅಭ್ಯಾಸ ವಿಭಾಗದಲ್ಲಿ ರಾಹುಲ್ ಮತ್ತೊಮ್ಮೆ ವೇದಿಕೆಯಲ್ಲಿ ಮೂರನೇ ಸ್ಥಾನಕ್ಕಾಗಿ ಇಬ್ಬರು ಪ್ರಶಿಕ್ಷಣಾರ್ಥಿಗಳು ಇರ್ತಾರೆ. ಅದರಲ್ಲಿ ಈಗ ರಾಹುಲ್ ಜಯಪ್ಪ ಮತ್ತು ರೀಟಾ ದಂಪತಿಗಳ ಎರಡನೇ ಸುಪುತ್ರ. ಬೀದರ್ ಜಿಲ್ಲೆಯವರು ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಗೌರವಿಸಬೇಕು ಈ ಕ್ಷಣಕ್ಕಾಗಿ. ಪಠ್ಯ ಮತ್ತು ಪಠ್ಯೋತ್ತರ ಚಟುವಟಿಕೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರ್ಪಡಿಸತಕ್ಕಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಈಗ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಈಗ ಅತ್ಯಂತ ಹೆಮ್ಮೆಯಿಂದ ಹೇಳೋಣ ನಾವೆಲ್ಲರೂ ಕೂಡ ಡಿಜೆ ಡಿಜಿ ಟ್ರೋಫಿ ಫಾರ್ ಆಲ್ ರೌಂಡ್ ಬೆಸ್ಟ್ ರಾಹುಲ್ ಈಗ ವೇದಿಕೆ ಮುಂಭಾಗದಲ್ಲಿ ನಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು. ಬೀದರ್ ಜಿಲ್ಲೆಯ ರಾಹುಲ್ ಕನ್ನಡದಲ್ಲಿ ಕವಾಯತನ್ನ ಪೂರೈಸಿ ದೊಡ್ಡ ನಾಯಕನಾಗಿ ಸೇವೆಯನ್ನ ಸಲ್ಲಿಸುವಂತ ರಾಹುಲ್ ಕೆಎಸ್ಆರ್ಪಿಯಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿಕೊಂಡಿರ್ತಕ್ಕಂಥ ಹುಡುಗ. ಕೆಎಸ್ಆರ್ಪಿಯಲ್ಲಿ 2 ವರ್ಷ ಸೇವೆಯನ್ನ ಮಾಡಿ ಈಗ ನಮ್ಮ ಪ್ರಶಿಕ್ಷಣಾರ್ಥಿಯಾಗಿ ದೊಡ್ಡ ನಾಯಕನಾಗಿ ಆಲ್ರೌಂಡ್ ಬೆಸ್ಟ್ ಪ್ರೈಸ್ ಅನ್ನ ಪಡೆದಿದ್ದಾನೆ ರಾಹುಲ್. ಅಭಿನಂದನೆಗಳು ರಾಹುಲ್ಗೆ. ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಡಿಜೆ ಡಿಜಿ ಪಾರಿತೋಷಕವನ್ನ ಪಡೆದಿರ್ತಕ್ಕಂಥ ರಾಹುಲ್ ಮತ್ತು ಉಳಿದಂತ ಎಲ್ಲ ಸದಸ್ಯರಿಗೆ ಮತ್ತು ಮಾನ್ಯರವರಿಗೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಬಹುಮಾನ ವಿಜೇತರೇ ಸೌಥ್, ಬಹುಮಾನ ವಿಜೇತರೇ ಸರಿ ಹೊಂದಿಸಿ, ಬಹುಮಾನ ವಿಜೇತರೇ ವಂದನೆ, ಬಹುಮಾನ ವಿಜೇತರೇ ಕೆಳಗೆ, ಬಹುಮಾನ ವಿಜೇತರೇ ಹಿಂದೆ ತಿರುಗಲು, ಹಿಂದಕ್ಕೆ ತಿರುಗಿ, ಬಹುಮಾನ ವಿಜೇತರೇ ಶೀಘ್ರ ನಡೆ. ಒಟ್ಟು 9 ಜನ ಪ್ರಶಿಕ್ಷಣಾರ್ಥಿಗಳು ಒಳಾಂಗಣ ಹೊರಾಂಗಣ ಮತ್ತು ಫೈರಿಂಗ್ ವಿಭಾಗದಲ್ಲಿ 9ನೇ ತನ್ನ ನೈಪುಣ್ಯತೆಯನ್ನು ಸಮರ್ಥ ಕಾರ್ಯಕುಶಲತೆಯನ್ನು ರೂಪಿಸುತ್ತವೆ. ಅಂತಹ ಅತ್ಯುತ್ತಮ ತರಬೇತಿ ಪಡೆದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಧನ್ಯವಾದಗಳು ಬಹುಮಾನವನ್ನು ನೀಡಿರತಕ್ಕಂಥ ಮಾನ್ಯರವರಿಗೆ. ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 9ನೇ ತಂಡದ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯ ಅತಿಥಿಗಳು ಬೆಳಗಾವಿ ಮತ್ತು ಬಳ್ಳಾರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಮತ್ತೆ ಮುಖ್ಯ ಅಧೀಕ್ಷಕರಾಗಿ ಮೈಸೂರಿನಲ್ಲಿ, ಉಪ ಮಹಾ ನಿರೀಕ್ಷಕರಾಗಿ ಕೇಂದ್ರ ವಲಯ ಬೆಂಗಳೂರಿನಲ್ಲಿ, ಸದ್ಯ ಅತ್ಯಂತ ಪ್ರೀತಿಯಿಂದ ಉಪ ಮಹಾ ನಿರೀಕ್ಷಕರಾಗಿ ಬೆಳಗಾವಿ ಉತ್ತರ ವಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾನ್ಯರವರು. ಅದರ ಜೊತೆಗೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ಈ ಪ್ರಸ್ತುತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾನ್ಯರವರು
ಅದರ ಜೊತೆಗೆ ಮಾನ್ಯರವರು ಕಾನೂನು ಉಪನ್ಯಾಸಕರು ಕೂಡ ಹೌದು. ಈಗಾಗಲೇ ನಾವು ಆ ಮಾತನ್ನ ಮತ್ತೊಮ್ಮೆ ಹೇಳಿದ್ದೀವಿ, ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂತ ಮಾನ್ಯರವರು ಗುರುಗಳು ಕೂಡ ಹೌದು. ಈಗ ಮಾನ್ಯರವರ ಗುರುಗಳ ಮಾತಿನಲ್ಲಿ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಅವರ ಮಾತುಗಳನ್ನು ಆಲಿಸೋಣ. ಮಾನ್ಯರವರು ಈಗ ವೇದಿಕೆಯಲ್ಲಿ. ಎಲ್ಲರಿಗೂ ಶುಭ ಮುಂಜಾನೆಯ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲಿಗೆ ಇಂದು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ 9ನೇ ತಂಡದ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿರುವುದಕ್ಕೆ ಮಾನ್ಯ ಶ್ರೀ ಕರುಣಾಂಶುಗಿರಿ IPS ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಹಾಗೂ ಪ್ರಾಂಶುಪಾಲರು ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಕೊಪ್ಪಳ ರವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ನಮ್ಮ ಇಲಾಖಾ ಮುಖ್ಯಸ್ಥರಾದ ಡಾಕ್ಟರ್ ಅಲೋಕ್ ಮೋಹನ್ ಸರ್, ಪೊಲೀಸ್ ಮಹಾನಿರ್ದೇಶಕರು, ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯವರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ಬಹಳ ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ಈ ಥರ ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದು ಇಷ್ಟು ಸುಸಜ್ಜಿತವಾಗಿ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕಾರ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ ಅಂತ ನಾನು ಊಹಿಸೇ ಇರಲಿಲ್ಲ. ಸರ್ ಅವ್ರಿಗೆ ಹೇಳ್ತಾ ಇದೆ, ಇದು ಬಹಳ ನನ್ನ ಜೀವನದಲ್ಲಿ ಮರೆಯಲಾರತಕ್ಕಂತಹ ಒಂದು ದಿನ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಇನ್ನೋರ್ವ ಅಧಿಕಾರಿಗಳಾದ IRB ಕಮಾಂಡೆಂಟ್ ಅವರಾದ ಶ್ರೀ ಮಹಾದೇವ್ ಪ್ರಸಾದ್ ಅವರಿಗೂ ಸಹ ನಮಸ್ಕಾರಗಳು. ಈ ಕಾರ್ಯಕ್ರಮದ ವೀಕ್ಷಿಸಲು ರಾಜ್ಯದ ಎಲ್ಲೆಡೆ, ನಮ್ಮ ಕರ್ನಾಟಕನೇ ಒಂದು ದೇಶ ಇದ್ದಂಗೆ ಯುರೋಪ್ ಕಂಪೇರ್ ಮಾಡಿದೆ ಅಂತ ದೇಶ ಅಂತ ಒಂದು ದೇಶದ ಎಲ್ಲ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪ್ರಶಿಕ್ಷಣಾರ್ಥಿಗಳ ತಂದೆ ತಾಯಿಂದರು, ಅಕ್ಕ ತಂಗಿಯರು, ಕುಟುಂಬ ವರ್ಗದವರು ಬಹಳ ಉತ್ಸುಕರಾಗಿ ತಮ್ಮ ಮಕ್ಕಳ ಒಂದು ಪಾಸಿಂಗ್ ಔಟ್ ಪರೇಡ್ ನೋಡಬೇಕು. ಅವರು ಸರ್ಕಾರಿ ನೌಕರಿ ಸೇರಿದ್ದಾರೆ, ಇವತ್ತು ಪಾಸಿಂಗ್ ಔಟ್ ಪರೇಡ್ ಮುಗಿಸ್ತಾ ಇದ್ದಾರೆ. ಹೆಮ್ಮೆಯ ವಿಷಯ ಅವರಿಗೆ, ಯಾಕಂದರೆ ರೈತಾಪಿ ಜನ, ಕೂಲಿ ಕಾರ್ಮಿಕರು, ಇನ್ನಷ್ಟು ಹಿನ್ನೆಲೆ ಉಳ್ಳಂಥವರು ತಮ್ಮ ಮಕ್ಕಳ ಒಂದು ಏಳಿಗೆ ಅವರಿಗೆ ಆಶೀರ್ವಾದ ನೀಡಬೇಕಂತ ರಾಜ್ಯದ ಮೂಲೆ ಮೂಲೆಗಳಿಂದ ಕಷ್ಟಪಟ್ಟು ಬಂದು ಇಲ್ಲಿ ಉಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಆಶೀರ್ವದಿಸ್ತಾ ಇದ್ದಾರೆ. ಬಹಳ ಸಂತೋಷಕರವಾದ ವಿಷಯ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಸರ್ ಅವರು ಹೇಳ್ದಂಗೆ, SP ಸರ್ ಅವರು ತರಬೇತಿ ಬಗ್ಗೆ ನಾನು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ಯಾಕಂದರೆ ನಾನು ಹೊಗಳೋದಕ್ಕಿಂತ ಹೇಳೋದಕ್ಕಿಂತ ಇದು ಸಾಕ್ಷಿ. ಇಲ್ಲಿ ನಡೆದಿರತಕ್ಕಂಥದ್ದು ತಾವು ತಮ್ಮನ್ನು ತಯಾರಿ ಮಾಡಿರ್ತಕ್ಕಂಥದ್ದೇ ಒಂದು ಸಾಕ್ಷಿ. ಈ 9 ತಿಂಗಳು ನಮ್ಮ SP ಸರ್ ಅವರು, DYSP DR ಅವರಾದ ಶ್ರೀ ಶಶಿಧರ್ ಚಿರಮಠ ಅವರು, ಎಲ್ಲ ಅವರ ಏನು ಸಿಬ್ಬಂದಿ ವರ್ಗದವರು ಹಗಲಿರುಳು ಬೆಳಗಿಂದ ರಾತ್ರಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ, ಹೊರಾಂಗಣ, ಒಳಾಂಗಣ ವಿಸಿಟ್, ಔಟ್ಸೈಡ್ ವಿಸಿಟ್ಸು, ಪ್ರೆಸೆಂಟ್ ಸಬ್ಜೆಕ್ಟ್ಸ್ ಅಲ್ಲದೆ ಇನ್ನೂ ತಮಗೆ ಡೈವರ್ಸಿಫೈ ಆಗಿ ಜ್ಞಾನವನ್ನು ಬೋಧಿಸಿದ್ದಾರೆ. ಅವ್ರಿಗೆ ನಾನು ಯಾವ ರೀತಿ ಕೃತಜ್ಞತೆಗಳು ಹೇಳಬೇಕಂತ ತಿಳಿಸ್ತಾ ಇಲ್ಲ. ಮತ್ತೊಮ್ಮೆ ಆ ಒಂದು ಏನು ನಿಮ್ಮನ್ನು ಇವತ್ತು ಏನು ಒಳ್ಳೆ ತಮಗೆಲ್ಲ ಒಳ್ಳೆ ತರಬೇತಿ ನೀಡಿ ಒಂದು ರೆಸ್ಪಾನ್ಸಿಬಲ್ ಕಾಮನ್ ಸರ್ವೆಂಟ್ಸ್ ಮಾಡಿರೋದಕ್ಕೆ ಅವರೆಲ್ಲರಿಗೂ ಮತ್ತೊಮ್ಮೆ ಇಲಾಖಾ ವತಿಯಿಂದ ಎಲ್ಲರಿಗೂ ಆಭಾರಿಯಾಗಿರ್ತೇನೆ. ಸರ್ಕಾರಿ ಸೇವೆಯಲ್ಲಿ ಸೇರೋದು ಬಹಳ ಕಷ್ಟ ಈಗ,
ಇನ್ನು 130 ಕ್ರೋರ್ ಪಾಪ್ಯುಲೇಷನ್ ಇದೆ ಇಂಡಿಯಾದಲ್ಲಿ, ಬಹಳ ಕಡಿಮೆ ಪೋಸ್ಟ್ ಇದೆ ಗೌರ್ಮೆಂಟ್ ಅಲ್ಲಿ. ಅದರಲ್ಲೂ ಈ ಒಂದು ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ, ಅದು ಒಂದು ಹೆಮ್ಮೆ. ಯಾರು ವೀಕ್ಷಕರು ಅಂತ ಫೀಲ್ ಆಗಬಾರ್ದು. ಇಟ್ಸ್ ಎ ಗ್ರೇಟ್ ಪ್ರೈಡ್ ಯುವರ್ ಗೌರ್ಮೆಂಟ್ ಸರ್ವೆಂಟ್. ಮೆನಿ ವಿಲ್ ನಾಟ್ ಗೆಟ್ ದಿಸ್ ಆಪರ್ಚುನಿಟಿ ವಿಚ್ ಯು ಹ್ಯಾವ್ ಗಾಟ್. ಎಷ್ಟೋ ಜನಕ್ಕೆ ಈ ಅವಕಾಶ ಸಿಗೋದಿಲ್ಲ, ನಿಮಗೆ ಸಿಕ್ಕಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ತಮ್ಮ ಸೇವೆಯನ್ನು ಇಲಾಖೆಗೆ, ಸಮಾಜಕ್ಕೆ, ದೇಶಕ್ಕೆ ನೀವೆಲ್ಲ ಕೊಡಬೇಕು ಅಂತ ಮತ್ತೆ ಕಳಕಳಿಯಿಂದ ಮನವಿ ಮಾಡ್ತೇನೆ. ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ, ಒಂದು ಕಾಲದಲ್ಲಿ ಕಾರಾಗೃಹ ಇಲಾಖೆಗೆ ಹೈಸ್ಕೂಲ್ ಓದಿದ್ದೆದ್ರೂ ಸಿಗ್ತಾ ಇತ್ತು ಕೆಲಸ. ಇವತ್ತು ಪೋಸ್ಟ್ ಗ್ರಾಜ್ಯುಯೇಷನ್, ಡಾಕ್ಟರೇಟ್ಸ್, ಇಂಜಿನಿಯರ್ಸ್, MSc, MCom, MA, PhDs ಎಷ್ಟು ಮಾಡಿದ್ರೂ ಕೆಲಸ ಸಿಗೋದು ಬಹಳ ಕಷ್ಟ ಆಗಿದೆ. ಅದರಲ್ಲೂ ನಿಮಗೆಲ್ಲ ಕೆಲಸ ಸಿಕ್ಕಿರೋದಕ್ಕೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತೇನೆ. ತಾವೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಡು ಕೆಲಸಕ್ಕೆ ಸೇರಿದ್ದೀರಾ. ಇದು ಬರೀ ಹೊಟ್ಟೆ ಪಾಡಿಗಲ್ಲ, ಹೊಟ್ಟೆ ಪಾಡಿಗೆ ಮನುಷ್ಯ ಹುಟ್ಟಿದ ಮೇಲೆ ಹೊಟ್ಟೆ ಪಾಡು ನಡೆಯುತ್ತೆ. ಆದ್ರೆ ನೀವು ಒಂದು ಸರ್ಕಾರಿ ಸೇವೆಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ. ಈ ಸೇವೆಯಲ್ಲಿ ಸಾರ್ಥಕತೆ ಪಡ್ಕೋಬೇಕು. ಅವೆಲ್ಲ ಯಾವ ರೀತಿ ಸಾರ್ಥಕತೆ, ನಿಮ್ಮ ಬೇಸಿಕ್ ಟ್ರೈನಿಂಗ್ ಇಂದ ಶುರು ಆಯ್ತು. ಈ ತರ ಟ್ರೈನಿಂಗ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ಆ ರೀತಿ ನಿಮ್ಮನ್ನ ಸೈನ್ ಅಪ್ ಮಾಡಿರೋದಕ್ಕೆ ಅದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು. ಇಲ್ಲಿ ಏನು ಒಳಾಂಗಣ ಹೊರಾಂಗಣದಲ್ಲಿ, ಒಳಾಂಗಣದಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ, ವಿಷಯಗಳ ಬಗ್ಗೆ, ಜ್ಞಾನದ ಬಗ್ಗೆ ನಿಮಗೆ ಜ್ಞಾನವನ್ನು ನೀಡಿರ್ತಾರೆ. ಬಹಳಷ್ಟು ಉಪನ್ಯಾಸಕರು ಎಲ್ಲ ಕ್ಷೇತ್ರಗಳಿಂದ ಅವರೆಲ್ಲ ಬಂದು ತಮ್ಮೊಂದಿಗೆ ಏನು ಕ್ಲಾಸಸ್ ಕಂಡಕ್ಟ್ ಮಾಡಿ ತಮಗೆ ಒಂದು ಜ್ಞಾನ ನೀಡಿರ್ತಾರೆ. ಇದೆಲ್ಲ ಏನಂದ್ರೆ ಬರೀ ಕೆಲಸಕ್ಕೆ ಅಲ್ಲ, ಎಲ್ಲ ನಿಮಗೆಲ್ಲ ಸಮಯಕ್ಕೂ ಉಪಯೋಗ ಆಗತ್ತೆ, ನಿಮಗಲ್ಲದೆ ಈ ಸಮಾಜಕ್ಕೂ ಉಪಯೋಗ ಆಗತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಮೊದಲಿಗೂ ಈಗಲಿಗೂ ಕಾರಾಗೃಹ ಬಹಳ ವ್ಯತ್ಯಾಸ ಇದೆ. ನಾನು ಸರ್ವಿಸ್ ಸೇರಿದಾಗಲೇ, ನಾನು ಐ ಜಾಯಿನ್ ಇನ್ 2006, ದಿಸ್ ಇಸ್ ಮೈ 17th ಇಯರ್ ಆಫ್ ಸರ್ವಿಸ್. ಲಾಟ್ಸ್ ಆಫ್ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್. ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ, ಸುಧಾರಣೆಗಳು ಆಗ್ತಾ ಇದೆ, ಇನ್ನೂ ಸುಧಾರಣೆಗಳು ಆಗ್ಬೇಕು. ಇಲಾಖೆ ಮುಖ್ಯಸ್ಥರು ಒಬ್ಬರಿಂದ ನಡೆಸಕ್ಕಾಗಲ್ಲ, ಮಂತ್ರಿಗಳಿಂದ ನಡೆಸಕ್ಕಾಗಲ್ಲ. ಇಲಾಖೆ ತಮ್ಮೆಲ್ಲರ ಮೇಲೆ ಅವಲಂಬನೆ ಆಗಿದೆ. ಎಲ್ಲ ವೀಕ್ಷಕರು, ಮುಖ್ಯ ವೀಕ್ಷಕರು, ಸಹಾಯಕ ಜೈಲರ್, ಎಲ್ಲ ಹಂತದ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಅವಲಂಬನೆ ಆಗಿದೆ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅರಿತುಕೊಂಡು ತಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ಸಲ್ಲಿಸದಲ್ಲಿ ಮಾತ್ರ ನಾವು ಬದಲಾವಣೆ ಕಾಣಬಹುದು, ಏನು ಪರಿಸ್ಥಿತಿಗಳನ್ನು ಉತ್ತಮಗೊಳಿಸಬಹುದು. ಯಾರೂ ಏನು ಈ ಸೇವೆಗೆ ಸೇರಿರ್ತೀರಾ, ಬಹಳಷ್ಟು ಅದರಲ್ಲಿ ಬಹಳಷ್ಟು ವರ್ಷ ಸೇವೆ ಸಲ್ಲಿಸ್ತೀರಾ. ಸೇವೆ ಸಲ್ಲಿಸುವಾಗ ನನ್ನ ಒಂದು ಕಳಕಳೆ ಮನವಿ ಅಂದ್ರೆ, ಯು ಪ್ಲೀಸ್ ಇನ್ವಾಲ್ವ್ ಇನ್ ಟು ಯುವರ್ ಸರ್ವಿಸ್, ಲವ್ ಇಟ್. ಇಟ್ ಶುಡ್ ಬಿ ಎ ಪ್ಯಾಷನ್ ಫಾರ್ ಆಲ್ ಆಫ್ ಯು. ಬೇರೆ ಯಾರು ಕಂಪ್ಯಾರಿಸನ್ ನಾವು ಮಾಡ್ಕೋಬಾರ್ದು. ನಿಮ್ಗೆ ಬೇರೆ ಅವಕಾಶಗಳು ಸಿಕ್ಕಿದ್ರೆ ಹೋಗಿ, ಆದ್ರೆ ಇಲ್ಲೇ ಉಳ್ಕೊಂಡ್ರೆ ಲವ್ ಯುವರ್ ಸರ್ವಿಸ್, ಹ್ಯಾವ್ ಎ ಪ್ಯಾಷನ್ ಟುವರ್ಡ್ಸ್ ಇಟ್. ಆವಾಗಲೇ ನಿಮ್ಗೆ ಪ್ರತಿದಿನ ಕುತೂಹಲವಾಗಿ, ಅರ್ಥವತ್ತಾಗಿ, ಸುಲಭವಾಗಿ ಸಮಯವನ್ನು ಸದುಪಯೋಗ ಮಾಡ್ಕೊಳಕ್ಕೆ ಅವಕಾಶ ಆಗುತ್ತೆ. ಎಲ್ಲಿನೂ ಏನು ಒಂದು ಇತಿಮಿತಿ ಇರುತ್ತೆ. ನೀವೇನು ಆಲ್ ದ ಟೈಮ್ 24/7 ವರ್ಕ್ ಮಾಡೋದಿಲ್ಲ. ಯು ಹ್ಯಾವ್ ಲಿಮಿಟೆಡ್ ಟೈಮ್. ಆ ಪರ್ಟಿಕ್ಯುಲರ್ ಟೈಮ್ ಪ್ಲೀಸ್ ಡಿವೋಟ್ ಯುವರ್ ಸೆಲ್ಫ್. ಈಗೇನಾಗಿದೆ, ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಕಾರಾಗೃಹ ಇಲಾಖೆ ಲಾಸ್ಟ್ ಅಲ್ಲಿ ಬರುತ್ತೆ. ನಮ್ಮ ಒಂದು ಏನು ಒಬ್ಜೆಕ್ಟಿವ್ಸ್, ಗೋಲ್ಸ್ ಏನಿದೆ, ಸುಧಾರಣೆ. ನಾನು ಹಲವಾರು ಜಿಲ್ಲೆಗಳಿಗೆ ವಿಸಿಟ್ ಮಾಡಿದೆ, ಕೇಂದ್ರ, ಜಿಲ್ಲಾ, ತಾಲೂಕು ಕಾರಾಗೃಹಗಳಿಗೆ, ಬಂದಿ ನಿವಾಸಿಗಳಿಗೆ ಹೇಳಿದ್ದು ಇಷ್ಟೇ, ಜೈಲಲ್ಲಿ ಒಳ್ಳೇದು ಕಲೀರಿ, ಕೆಟ್ಟದನ್ನ ಕಲಿಬೇಡ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ.
ಇಲ್ಲಿ ಶಾಲಾ ಕಲಿಯಿರಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ ಅಂತ. ಅವರೆಲ್ಲ ಮಾಡಬೇಕಂದ್ರೆ ನಿಮ್ಮ ಪಾತ್ರನೂ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಫೆಸಿಲಿಟೇಟ್ ಮಾಡಬೇಕು, ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಗೈಡ್ ಮಾಡಬೇಕು. ಯು ಶುಡ್ ಸಿ ದಟ್ ಇಟ್ ಈಸ್ ಇಂಪ್ಲಿಮೆಂಟೆಡ್, ದೆನ್ ಓನ್ಲಿ ಪ್ರಿಸನ್ಸ್ ವಿಲ್ ಬಿಕಮ್ ರಿಫಾರ್ಮೇಷನ್ ಸೆಂಟರ್ಸ್. ಆವಾಗ ದ ರಿಯಲ್ ಆಬ್ಜೆಕ್ಟ್ ಆಫ್ ಹ್ಯಾವಿಂಗ್ ಎ ಪ್ರಿಸನ್ ಪ್ರಿಸನ್ ಡಿಪಾರ್ಟ್ಮೆಂಟ್ ಈಸ್ ಸರ್ವ್ಡ್. ಎಷ್ಟೋ ಜನ ಏನಾಗುತ್ತೆ, ಈ ಬಂದಿ ನಿವಾಸಿಗಳು ಬರೋರು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇರಲ್ಲ, ತಂದೆ ತಾಯಿಗಳು ಇರೋದಿಲ್ಲ, ಬ್ರೋಕನ್ ಫ್ಯಾಮಿಲೀಸ್ ಇರುತ್ತೆ, ವಯಸ್ಸಸ್ ಇರುತ್ತೆ. ಆ ಇದರಿಂದ ಒಂದು ಸಮಯಾನುಸಾರ ಸಂದರ್ಭಾನುಸಾರ ಅವರು ಏನು ಅಕ್ಯೂಸ್ಡ್ ಆಗಿ ಅಥವಾ ಕನ್ವಿನ್ಸ್ ಆಗಿ ಬರ್ತಾರೆ. ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ಬಟ್ ವಿ ಹ್ಯಾವ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇನ್ ರಿಫಾರ್ಮಿಂಗ್ ದಮ್. ಬರೀ ನಾವು ಅವ್ರನ್ನ ಬಯೋದು ಒಳಿಯೋದು ಅವೆಲ್ಲ ಇರಬಾರ್ದು. ಕೌನ್ಸಿಲಿಂಗು, ಅವನ ಅವನ ಮನಸ್ಥಿತಿ ಅರ್ಥ ಮಾಡಿಕೊಂಡು ಗ್ರೌಂಡಲ್ಲಿ ನಾವು ಕೆಲಸ ಮಾಡಬೇಕು. ನೀವು ಬರೀ ಲಾಕ್ ಅನ್ಲಾಕ್ ಅಲ್ಲ ನಿಮ್ಮ ಕೆಲಸ, ಪ್ಲೀಸ್, ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ. ಲಾಕ್ ಅನ್ಲಾಕ್ ವಿಲ್ ಮೆಕ್ಯಾನಿಕಲಿ ಟೇಕ್ ಪ್ಲೇಸ್. ಯುವರ್ ಇನ್ವಾಲ್ವ್ಮೆಂಟ್, ಮೈಂಡ್ ಅಂಡ್ ಬಾಡಿ ಶುಡ್ ಬಿ ದೇರ್ ಡ್ಯೂರಿಂಗ್ ಅಡ್ಮಿನಿಸ್ಟ್ರೇಷನ್. ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕಾಗತ್ತೆ ತಾವನ್ನು. ಈಗ ಒಂದು ಕಾಲದಲ್ಲಿ ಹೇಳ್ತಾ ಇದ್ದೆ, ಬರೀ ಏನು ಲಾಕ್ ಅನ್ಲಾಕ್ ಅಷ್ಟೇ ಕಾರಾಗೃಹ ಏನು ಏನು ಸಿಬ್ಬಂದಿಗಳ ಕರ್ತವ್ಯ ಅಂತ. ಈಗ ಆ ರೀತಿ ಇಲ್ಲ, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ ಬಹಳಷ್ಟು. ಈಗ ನೋಡಿ, ಸೇಫ್ಟಿ ಸೆಕ್ಯೂರಿಟಿ ಒಂದು ಆಸ್ಪೆಕ್ಟು, ರಿಫಾರ್ಮೇಷನ್ ಒಂದು ಆಸ್ಪೆಕ್ಟು, ನೆಕ್ಸ್ಟ್ ರೆವಿನ್ಯೂ ಜನರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವರ್ ಡ್ರೀಮ್ ಈಸ್ ಪ್ರಿಸನ್ಸ್ ಶುಡ್ ಬಿಕಮ್ ಸೆಲ್ಫ್ ರಿಲಯಂಟ್. ವಿ ಶುಡ್ ನಾಟ್ ಡಿಪೆಂಡ್ ಅಪಾನ್ ದ ಗವರ್ಮೆಂಟ್ ಫಾರ್ ಫೈನಾನ್ಸಸ್, ಬಿಕಾಸ್ ವಿ ಹ್ಯಾವ್ ಗಾಟ್ ಹ್ಯೂಜ್ ರಿಸೋರ್ಸಸ್, ಲ್ಯಾಂಡ್, ಮ್ಯಾನ್ ಪವರ್. With that, if we utilize it properly, definitely we can become self-reliant. ಅದು ನೆನೆಸ್ಕೊಳ್ಬೇಕಂದ್ರೆ ಪ್ರತಿಯೊಬ್ಬರದು ಜವಾಬ್ದಾರಿ ಇದೆ. ನಿಮಗೆ ಬಂದಿಗಳಿಗೆ ಏನು ನಾವು ಹಲವಾರು ತರಬೇತಿಗಳು ಕೊಡಬೇಕು, ಕೆಲಸ ಕೊಡಬೇಕು. ಯಾಕಂದ್ರೆ ಅವರು ಸಮಯವನ್ನು ವ್ಯರ್ಥ ಮಾಡಬಾರ್ದು ಜೈಲಲ್ಲಿ. ಎಂಪ್ಟಿ ಮೈಂಡ್ ಇಸ್ ಡಿವಿಲ್ಸ್ ವರ್ಕ್ ಶಾಪ್. ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಒಂದು ಕಾರ್ಖಾನೆ ಉದ್ದಿಮೆ, ಮತ್ತೆ ಕಲಿಕೆ, ವಯಸ್ಕರ ಶಿಕ್ಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅವ್ರಿಗೆ ಒಂದು ಸ್ಪೋರ್ಟ್ಸ್ ಇರ್ಬೋದು, ಇವೆಲ್ಲ ನಾವು ವಿ ಇನ್ವಾಲ್ವ್. ನಮ್ಗೊಂದು ಆಟಿಟ್ಯೂಡ್ ಇದ್ರೆ, ಇನ್ವಾಲ್ವ್ಮೆಂಟ್ ಇದ್ರೆ, ಆಟೋಮೆಟಿಕಲಿ ವಿ ವಿಲ್ ಡೂ ಇಟ್ ಇನ್ ದ ಗ್ರೌಂಡ್. ಆಟೋಮೆಟಿಕಲಿ ಬದಲಾವಣೆ ಬರುತ್ತೆ. ಸಮಯ ಕಳೆಯೋದು ಗೊತ್ತಾಗಲ್ಲ. ನಾವು ಮಾಡೋ ಕೆಲಸ ಸರಿಯಾಗಿದ್ರೆ ವಿ ವಿಲ್ ಗೆಟ್ ಅವರ್ ಡ್ಯೂ ರೆಕಗ್ನಿಷನ್. ಅದೇ ಒಂದು ನಮಗೆ ಏನು ಸ್ಯಾಟಿಸ್ಫ್ಯಾಕ್ಷನ್. ತದನಂತರ ಅದು ಏನು ಆಗಬೇಕು, ಏನು ನಮಗೆ ಮಾನ್ಯತೆ ಸಿಗಬೇಕು, ಮುಂದೆ ಕರಿಯರ್ ಆಪರ್ಚುನಿಟೀಸಲ್ಲಿ ಹೆಂಗೆ ಅಡ್ವಾನ್ಸ್ ಆಗಬೇಕು, ಅದ್ರ ಪಾಡಿಗೆ ಅದು ಇಟ್ ವಿಲ್ ಟೇಕ್ ಕೇರ್. ವಿ ಆರ್ ಆಲ್ಸೋ ವೆರಿ ಮಚ್ ಬಾದರ್ಡ್, ಬರೀ ಪ್ರಿಸನರ್ ಪ್ರಿಸನ್ ಅಂತಲೇ ಹೇಳೋದಿಲ್ಲ, ವಿ ಆರ್ ವೆರಿ ಮಚ್ ಬಾದರ್ಡ್ ಅಬೌಟ್. ನಮ್ಮ ಇಲಾಖಾ ಮುಖ್ಯಸ್ಥರು ಡಾಕ್ಟರ್ ಅಲೋಕ್ ಮೋಹನ್ ಸರ್ ಅವರು ಈಸ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ದ ಸ್ಟಾಫ್ ಅಂಡ್ ಆಫೀಸರ್ಸ್. ತಮಗೆ ಏನು ಗುಡ್ ವರ್ಕಿಂಗ್ ಕಂಡೀಷನ್ಸ್, ಪ್ರಮೋಷನಲ್ ಆಪರ್ಚುನಿಟೀಸ್, ಇನ್ಕ್ರಿಮೆಂಟ್ಸ್, ಮತ್ತೆ ನಂಬರ್ ಆಫ್ ಸೋಷಿಯಲ್ ವೆಲ್ಫೇರ್ ಮೆಷರ್ಸ್ ಎಬೌಟ್ ಶಾರ್ಟ್ಲಿ ವಿ ಆರ್ ಹ್ಯಾವಿಂಗ್ ಎ ಪ್ರೆಸೆಂಟ್. ಐ ಮೀನ್ ದೇರ್ ಇಸ್ ಆಲ್ರೆಡಿ ಎ ಪ್ರೆಸೆಂಟ್ ಡ್ಯೂರಿಂಗ್ ಮೀಟಿಂಗ್ ಗುಜರಾತ್. ಆಲ್ ಅವರ್ ಪ್ರೆಸೆಂಟ್ ಆಫೀಸರ್ಸ್ ಆರ್ ಟೇಕಿಂಗ್ ಪಾರ್ಟ್ ವಿತ್ ಎ ಗ್ರೇಟ್ ಎಂಥೂಸಿಯಾಸಮ್. ದೇ ಆರ್ ಆಲ್ ಟೇಕಿಂಗ್ ಟ್ರೈನಿಂಗ್ ಅಂತ. ಯು ವಿಲ್ ಆಲ್ಸೋ ಹ್ಯಾವ್ ಆನ್ ಆಪರ್ಚುನಿಟಿ, ತಮಗೆಲ್ಲ ಆಪರ್ಚುನಿಟಿ ಸಿಗತ್ತೆ. ಈಗ ಏನು ಪರಾಡ್ ಕಮಾಂಡರ್ಸ್ ಇದ್ದೀರಾ, ನೀವೇನು ಕಲ್ತಿದ್ದೀರಾ, ಪ್ರೆಸೆನ್ಸ್ ಬೋರ್ಡ್ ಮೇಲೆ ವೀಕ್ಲಿ ಪರೇಡ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಸಿ ದಟ್ ಯುವರ್ ಫ್ಯಾಮಿಲಿ ಇಸ್ ವೆಲ್ ಟೇಕನ್ ಕೇರ್. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇಟ್ ಶುಡ್ ಬಿ ಬೋತ್ ವೇಸ್, ಸರ್ವಿಸ್ ಆ್ಯಂಡ್ ಯುವರ್ ಓನ್ ಗ್ರೋತ್ ಇನ್ ಅ ಪ್ರಾಪರ್ ಮ್ಯಾನರ್. ದಟ್ ಈಸ್ ವಾಟ್ ವಿ ಆಂಟಿಸಿಪೇಟ್ ಫ್ರಮ್ ಆಲ್ ಆಫ್ ಯು. ನಿಮ್ಮೆಲ್ಲರ ಕಡೆಯಿಂದ ನಾವು ನಿರೀಕ್ಷೆ ಮಾಡೋದು, ನಿಮಗೆ ನಾವು ಬಯಸೋದು ಈ ಥರದ್ದು. ಆಮೇಲೆ ಬಹಳ ಸುದ್ದಿ ಮಾಧ್ಯಮಗಳಲ್ಲಿ ಕಾರಾಗೃಹ ಇಲಾಖೆ ಬಗ್ಗೆ ಕೆಟ್ಟದಾಗಿ ಏನು ಪ್ರಸಾರವಾಗ್ತಾ ಇದೆ, ಕಾರಣಗಳಿದೆ, ಆ ಥರ ಏನು ತೊಡಕುಗಳಿದೆ ಅವೆಲ್ಲನ್ನ ನಾವು ನಿವಾರಿಸ್ಕೋಬೇಕು. ನಾವೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದಲ್ಲಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಲ್ಲಿ, ದೇ ಶುಡ್ ನಾಟ್ ಬಿ ಕರಪ್ಷನ್ ಇನ್ ದ ಪ್ರೆಸೆನ್ಸ್, ಬಿಕಾಸ್ ದಿಸ್ ಇಸ್ ಅನ್ ಇನ್ಸ್ಟಿಟ್ಯೂಷನ್.
ವಿಚ್ ಇಸ್ ಸರ್ವಿಸ್ ಓರಿಯೆಂಟೆಡ್. ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್, ಅದು ನಮ್ಮ ಬಂದಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಒಳಗಿನ ಅಡ್ಮಿನಿಸ್ಟ್ರೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಮತ್ತೆ ಹೊರಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಸೆಲ್ಫ್ ಏನು ಒಂದು ಒಂದು ಕ್ಲೀನಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಬಹಳಷ್ಟು ಥಿಂಗ್ಸ್ ತಾನಾಗೆ ತಾನು ಸುಧಾರಣೆ ಆಗುತ್ತೆ. ಎಬೋ ಆಲ್ ಬಂದಿಗಳಿಗೆ ನಾವು ಒಂದು ಕೌನ್ಸಿಲಿಂಗ್ ಅಲ್ಲೇ ನಾವು ಅವ್ರನ್ನ ಪರಿವರ್ತನೆ ಮಾಡಬಹುದು. ಸಿ ವೆರಿ ಫ್ಯೂ ಅಷ್ಟೇ ಮಿಸ್ಕ್ರಿಯನ್ಸ್ ಮಿಸ್ಟಿವಸ್ ಫೆಲೋಸ್ ಇರುತ್ತೆ ಪ್ರೆಸೆನ್ನಲ್ಲಿ. ಅವ್ರನ್ನ ಒಂದು ಸ್ವಲ್ಪ ನೋಟ್ ಮಾಡಿ ಅವ್ರನ್ನ ಐ ಟು ಐ ಕಾಂಟ್ಯಾಕ್ಟ್ ಪರ್ಸನಲ್ ಇಂಟರಾಕ್ಷನ್ ಇಫ್ ಯು ಕೌನ್ಸಿಲ್ ದನ್ ದೇ ವಿಲ್ ಆಲ್ಸೋ ಚೇಂಜ್. ಎಷ್ಟೋ ಒಂದು ಪ್ರೆಸೆನ್ಸ್ ಇದೆ ದೇಶದಲ್ಲಿ, ರಾಜ್ಯದಲ್ಲಿ ಎಷ್ಟೋ ಪ್ರೆಸೆನ್ಸ್ ಇದ್ದಾರೆ. ವೆರಿ ಫ್ಯೂ ಕೇಸಸ್ ಆಫ್ ಎಸ್ಕೇಪ್ಷನ್, ದಟ್ ಈಸ್ ಅನ್ ಎಕ್ಸೆಪ್ಷನ್. ಅದನ್ನು ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ದಟ್ ಆಲ್ಸೋ ವಿಲ್ ಕಮ್ ಡೌನ್. ಬಹಳಷ್ಟು ದುಡ್ಡನ್ನು ನಾವು ಏನು ಉಪಕರಣಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಮೊಬೈಲ್ ಜಾಮರ್ಸ್, ಸಿಸಿಟಿವಿಸ್. ಮೆನಿ ಟೈಮ್ಸ್ ಐ ಫೀಲ್ ಮೆನಿ ಕ್ಯಾನ್ ಬಿ ಅವಾಯ್ಡೆಡ್ ಪ್ರೊವೈಡೆಡ್ ವಿ ಆರ್ ಏಬಲ್ ಟು ಟೇಕ್ ಕೇರ್ ಆಫ್ ಥಿಂಗ್ಸ್. ನಮ್ಮ ನೀಡ್ಸ್ ಏನಿದೆ, ಕನ್ಸರ್ನ್ಸ್ ಏನಿದೆ, ಇಶ್ಯೂಸು, ಚಾಲೆಂಜಸ್, ಯಾವ ರೀತಿ ನಾವು ಮಾನವ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ನಮ್ಮ ಸ್ಟಾಫ್ ಆಫೀಸರ್ಸ್ ಅಲ್ಲಿ ಒಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಆಫ್ ವರ್ಕ್ ಒಂದು ಪ್ರಾಪರ್ ಆಗಿ ಡೆವಲಪ್ ಮಾಡಿಕೊಂಡ್ರೆ ಯು ಕ್ಯಾನ್ ಬ್ರಿಂಗ್ ಆನ್ ದ ಎಕ್ಸ್ಪೆಂಡಿಚರ್. ಐ ಡೋಂಟ್ ಥಿಂಕ್ ಬಿಕಾಸ್ ದ ಮನಿ ಸ್ಪೆಂಡ್ ಹಿಯರ್ ಕ್ಯಾನ್ ಯುಟಿಲೈಸ್ ಸಮ್ವೇರ್ ಎಲ್ಸ್. ದಿಸ್ ಇಸ್ ಮೈ ಸ್ಟ್ರಾಂಗ್ ಫೀಲಿಂಗ್. ಹಂಗಾಗಿ ನಿಮ್ಮ ಪಾತ್ರ ಎಷ್ಟಿದೆ ಅಂದರೆ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ನೀವು ಎಲ್ಲ ಸರಿಯಾಗಿ ಕೆಲಸ ನಿರ್ವಹಿಸಿದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಮೊಬೈಲ್ ಜಾಮರ್, ದೇರ್ ಇಸ್ ನೋ ನೀಡ್ ಫಾರ್ ಸಿಸಿ ಟಿವಿ, ದೇರ್ ಇಸ್ ನೋ ನೀಡ್ ಫಾರ್ ಡೋರ್ ಫ್ರೇಮ್ ಮೆಟೀರಿಯಲ್ ಡಿಟೆಕ್ಟರ್, ಬ್ಯಾಗೇಜ್ ಸ್ಕ್ಯಾನರ್. ಯು ಕ್ಯಾನ್ ಬ್ರಿಂಗ್ ಡೌನ್ ಆಲ್ ದೀಸ್ ಥಿಂಗ್ಸ್. ಸೊ ಏನು ಯಂತ್ರಗಳಿಂದ ಮಾಡ್ತಕ್ಕಂಥ ಕೆಲಸ ಮಾನವರಿಂದ ಮಾಡ್ಬೋದು, ಹಿಂದೆ ಮಾಡಿದ್ದಾರೆ, ಈಗಲೂ ಮಾಡ್ಬೋದು, ಮುಂದೆ ಮಾಡ್ಬೋದು, ಅದು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಈಗ ತಾವೆಲ್ಲ ತಮ್ಮ ಕಾರ್ಯಕ್ಷೇತ್ರಗಳಿಗೆ ಇಂದು ಪಥಸಂಚಲನ ನಿರ್ಗಮನ ಪಥಸಂಚಲನ ಮುಗಿದ ನಂತರ ತಮ್ಮ ಕಾರ್ಯಕ್ಷೇತ್ರಗಳಿಗೆ ಹೋಗಬೇಕಾಗತ್ತೆ. ನಿನ್ನೆ ಆರ್ಡರ್ ಇಶ್ಯೂ ಆಗಿದೆ, ಇದರಲ್ಲಿ ಒಂದು ಸಂತೋಷದ ವಿಷಯ ನಮಗೆಲ್ಲರಿಗೂ ನಮ್ಮ ಡಿ ಜಿ ಸಾಹೇಬರು ಒಂದು ವಾರ ರಜೆ ಮಂಜೂರಿಸಿದ್ದಾರೆ. ಕಂಟಿನ್ಯೂಸ್ ಆಗಿ 9 months ಇಲ್ಲಿ ಬಂದು ಟ್ರೈನಿಂಗ್ ಎಲ್ಲ ಮಾಡಿದ್ದೀರಾ, ಮನೆಯಿಂದ ಹೊರಗಿದ್ದೀರಾ. ಐ ನೋ ಎಮೋಷನ್ಸ್, ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ವಿಲ್ ಹ್ಯಾವ್ ದಿಸ್ 1 week ರಜೆ ಇರುತ್ತೆ, ಮತ್ತೆ 1 week ಆದ ನಂತರ ನಿಮ್ಗೆ ಏನು ಆರ್ಡರ್ ಅಲ್ಲಿ ತಿಳಿಸಿರ್ತಾರೆ ರಿಲೀವಿಂಗ್ ಆರ್ಡರ್ ಅಲ್ಲಿ, ಆ ಪ್ರಿಸನ್ ಅಲ್ಲಿ ಹೋಗಿ ತಾವೆಲ್ಲ ರಿಪೋರ್ಟ್ ಮಾಡಬೇಕು. ಸೊ ನಾನು ಇಷ್ಟೇ ನಿಮ್ಗೆ ಹೇಳೋದು, ವೆನ್ ವಿ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ಪ್ರಾಪರ್ಲಿ ಆಟೋಮೆಟಿಕ್ಲಿ ದ ರೈಟ್ಸ್ ವಿಲ್ ಅಪ್ರೂವ್. ವಿ ನೀಡ್ ನಾಟ್ ಆಸ್ಕ್ ಫಾರ್ ದ ರೈಟ್ಸ್ ಅಂತ ನನ್ನ ಒಂದು ಭಾವ. ಸೊ ಈ ಒಂದು ಏನು ಈ 9 ತಿಂಗಳ ತರಬೇತಿಯಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ಐ ಹ್ಯಾವ್ ಸೀನ್ ನಮ್ಮ ಎಸ್ ಪಿ ಸಾಹೇಬರು ಅರುಣನ್ ಶಿಗಿರಿ ಸರ್ ಅವ್ರನ್ನ ಮೈಸೂರಿಂದ ನೋಡಿದ್ದೀನಿ, ಮಂಗಳೂರಲ್ಲಿ ನೋಡಿದ್ದೀನಿ, ಸಾಹೇಬರ ಒಡನಾಟ ನನಗಿದೆ. ಇಸ್ ಅ ವೆರಿ ಸಿನ್ಸಿಯರ್ ಡೆಡಿಕೇಟೆಡ್ ಆಫೀಸರ್. ಯು ವಿಲ್ ಗೆಟ್ ಡೌನ್ ಟು ದ ಬಾಟಮ್ ಇಸ್ ಅಪ್ರೋಚ್. ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಏನು ಅವ್ರನ್ನ ಎಷ್ಟು ಹೊಗಳಿದ್ರು ಸಾಕಾಗಲ್ಲ. ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಅ ಕೈಂಡ್ ಆಫ್ ಎಸ್ ಪಿ ಸರ್ ಆ್ಯಂಡ್ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಅವರ ವೈಸ್ ಪ್ರಿನ್ಸಿಪಲ್. ಸೊ ನೀವೆಲ್ಲ ಭಾಳಷ್ಟು ಚೆನ್ನಾಗಿ ಈ 9 ತಿಂಗಳು ತರಬೇತಿ ಪಡೆದಿದ್ದೀರಾ. ಈ ಅರೇಂಜ್ಮೆಂಟ್ಸು, ನಿಮ್ಮ ಪಥಸಂಚಲನ, ನಿಮ್ಮ ಟರ್ನ್ ಔಟು ಎಲ್ಲದರಲ್ಲೂ ಅದೇ ಸಾಕ್ಷಿ. ಇದನ್ನು ಹಿಂಗೆ ತಾವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು. ಆ್ಯಂಡ್ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಈಸ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆ್ಯಸ್ ವೆಲ್ ಆಸ್ ಫ್ರಮ್ ದ ಸೊಸೈಟಿ. ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡ್ತೀರಾ ಅಂತ ದೇವ್ ನಾನು ಐ ಬಿಲೀವ್ ಇನ್ ಇಟ್. ಎಲ್ರಿಗೂ ಏನು ಎಲ್ಲರಿಗೂ ಒಳ್ಳೇದಾಗಬೇಕು. ಯು ಶುಡ್ ಎಂಜಾಯ್ ಸರ್ವಿಸ್ ಆ್ಯಸ್ ವೆಲ್ ಆಸ್ ಯುವರ್ ಶುಡ್ ಡೂ ವೆಲ್ ಇನ್ ಅವರ್ ಪರ್ಸನಲ್ ಲೈಫ್ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಪ್ರಾಂಶುಪಾಲರು ಹಾಗೂ ಎಸ್ ಪಿ ಸರ್ ಆದ ಶ್ರೀ ಅರುಣನ್ ಶ್ರೀ ಗಿರಿ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ
ವೈಸ್ ಪ್ರಿನ್ಸಿಪಲ್ ಹಿರೇಮಠ್ ಸರ್ ಅವರು, ಅವರ ಸಿಬ್ಬಂದಿಯವರು ಅದನ್ನು ನಿಜ ಮಾಡಿದ್ದಾರೆ. ಹಗಲಿರಲು ಅವರೆಲ್ಲ ವರ್ಕ್ ಮಾಡಿ ಅವರಿಗೆ ನಾವು ಭಾಳ ಆಭಾರಿಯಾಗಿರ್ತೇವೆ. ಇಲಾಖಾ ವತಿಯಿಂದ ಎವೋ ಆಲ್ ನಾವು ಬರೀ ಪ್ರೆಸೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ವಾರ್ಡರ್ಸ್ಗೆ ಟ್ರೈನಿಂಗ್ ಮಾಡ್ತಾ ಇದ್ವಿ. ಈಗ ಸ್ಟೇಟಲ್ಲಿ ಇದು ಒಂದೇ ಬ್ಯಾಚ್ ನಡೀತಾ ಇರೋದು ಟ್ರೈನಿಂಗ್, ಅದು ಕೊಪ್ಪಳದಲ್ಲಿ. ಆ ಒಂದು ಅದು ಎಸ್ಪೆಷಲಿ ಸಚ್ ಅಂಡರ್ ದ ಏಬಲ್ ಲೀಡರ್ಶಿಪ್ ಆಫ್ ಸಚ್ ಗುಡ್ ಆಫೀಸರ್ಸ್ ಯು ಹ್ಯಾವ್ ಬೀನ್ ಟ್ರೈನ್, ಯು ಆರ್ ಆಲ್ ವೆರಿ ಲಕ್ಕಿ ಅಂಡ್ ವಿಲ್ ಡೆಫಿನೆಟ್ಲಿ ಡೂ ಎಕ್ಸೀಡಿಂಗ್ ಲೆವೆಲ್ ಅಂತ ನನ್ನ ಒಂದು ಭಾವನೆ. ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಆಭಾರಿಯಾಗಿರುತ್ತೇನೆ ಹಾಗೂ ಎಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಜೈಲುವಾಸಿಗಳ ಮನ ಪರಿವರ್ತನೆ ಮಾಡುವ ವೃತ್ತಿ ಜೀವನದಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸಿ ಎಂದು ಪ್ರಶಿಕ್ಷಣಾರ್ಥಿಗಳಿಗೆ ಹಾರೈಸಿದ ಶ್ರೀ ಪಿ ವಿ ಆನಂದ್ ರೆಡ್ಡಿ, ಕಾರಾಗೃಹಗಳ ಉಪಮಹಾನಿರೀಕ್ಷಕರು ಬೆಳಗಾವಿ, ಅವರಿಗೆ ಧನ್ಯವಾದಗಳು. ಈ ಒಂಬತ್ತನೇ ತಂಡದ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪ್ರಶಿಕ್ಷಣಾರ್ಥಿಗಳ ಈ ಒಂದು ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ವಿತರಿಸಿ ಮಾನ್ಯರವರಿಗೆ ಗೌರವಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಇದರಲ್ಲಿ ಭಾಗವಹಿಸಬೇಕಂತ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪಿ ವಿ ಆನಂದ್ ರೆಡ್ಡಿ, ಮಾನ್ಯ ಕಾರಾಗೃಹಗಳ ಉಪ ಮಹಾನಿರೀಕ್ಷಕರು ಉತ್ತರ ವಲಯ, ಮಾನ್ಯರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಮಾನ್ಯರವರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಪರವಾಗಿ ಮತ್ತು ತಾತ್ಕಾಲಿಕ ತರಬೇತಿ ಶಾಲೆ ಕೊಪ್ಪಳ ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮಹಾದೇವ್ ಪ್ರಸಾದ್ ಕಮಾಂಡೆಂಟ್ IRB ಮುಂದ್ರಾಬಾದ್ ಸರ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ಮಾನ್ಯ ಪ್ರಾಂಶುಪಾಲರಿಗೆ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಂದು ಗೌರವಿಸಬೇಕು. ಹಾಗೇನೆ ಈ 9 ತಿಂಗಳ ಕಾಲ ನಮ್ಗಳ ಜೊತೆಗೆ ಎವ್ರಿ ಮಿನಿಟ್ ಆ ಸಿಂಗಲ್ ಮಿನಿಟ್ ಅಂತ ಹೇಳ್ಬೋದು, ಯಾವಾಗಲೂ ಸದಾ ಚಟುವಟಿಕೆಯಲ್ಲಿ ಇರ್ತಕ್ಕಂತ ಮಾನ್ಯ ಪ್ರಾಂಶುಪಾಲರು, ಹೆಚ್ಚಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಅರುಣಾಂಶು ಗಿರಿ ಸಾಹೇಬರಿಗೆ ನಮ್ಮ ಶಾಲೆ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತೇವೆ. ಇದು ಚಿಕ್ಕ ಕಾಣಿಕೆ ಸರ್, ಆದ್ರೆ ನಿಮ್ಮ ಸೇವೆ, ನಿಮ್ಮ ಚಲನೆ, ನಿಮ್ಮ ರೀತಿ ಕಾರ್ಯವೈಖರಿ ನಮ್ಮೆಲ್ಲರಿಗೂ ಕೂಡ ಮಾದರಿ. ಆ ನಿಟ್ಟಿನಲ್ಲಿ ನಾವು ಸದಾ ಕಾರ್ಯಪ್ರವೃತ್ತರಾಗ್ತೀವಿ ಅನ್ನುವಂತ ಭಾವವು ಕೂಡ ನಮ್ದು. ಧನ್ಯವಾದಗಳು ಮಾನ್ಯ ಪ್ರಾಂಶುಪಾಲರಿಗೆ. ಹಾಗೇನೆ ನಮ್ಮ ತರಬೇತಿ ಶಾಲೆ ಉದ್ದಕ್ಕೂ ಕೂಡ 15/1/2021 ಇಲ್ಲಿಯ ತನಕ ನಾವು ಒಳಾಂಗಣ, ವರಾಂಗಣ ಮತ್ತು ಗುಂಡುಗುರಿ ಅಭ್ಯಾಸ ವಿಭಾಗದಲ್ಲಿ ಹಲವಾರು ಬೋಧಕರನ್ನ ನಾವು ಕರೆಯಿಸಿ ಪಾಠ ಬೋಧನೆಯನ್ನ ಮಾಡಿರ್ತೇವೆ. ಆ ಹೆಸರುಗಳ ಈಗ ನಾನು ಶಾರ್ಟ್ ಆಗಿ ಹೇಳ್ತೇನೆ, ಅದರ ಜೊತೆಗೆ ನೆನಪಿನ ಕಾಣಿಕೆಯನ್ನು ಕೂಡ ನೀಡಿ ಗೌರವಿಸ್ತೇವೆ. ದಯವಿಟ್ಟು ಹೆಸರನ್ನ ಹೇಳಿರ್ತಕ್ಕಂಥವರು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಮೊದಲಿಗೆ ಈಗ ಸಮಯದ ಅಭಾವ ಇರೋದ್ರಿಂದ ಎಲ್ಲರನ್ನ ಬ್ಯಾಚ್ ವೈಸ್ ಆಗಿ ಒಟ್ಟಾಗಿ ಕರೆಯಲಾಗ್ತದೆ. ಮೊದಲಿಗೆ ಶ್ರೀ ಶಶಿಧರಯ್ಯ ಹಿರೇಮಠ್ ಉಪ ಪ್ರಾಂಶುಪಾಲರು PTS ಕೊಪ್ಪಳದವರು ಮಾನ್ಯರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಪ್ರಾಂಶುಪಾಲರು. ಹಾಗೆಯೇ ಶರಣ ಬಸಪ್ಪ ಸುಬೇದಾರ್ ಪೊಲೀಸ್ ಉಪ ಅಧೀಕ್ಷಕರು ಕೊಪ್ಪಳ ಉಪ ವಿಭಾಗ, ಶ್ರೀ ಮಹಾಂತೇಶ್ RPI ಮುಖ್ಯ ಕವಾಯತು ಬೋಧಕರು ವೇದಿಕೆ ಮೇಲೆ ಆಗಮಿಸಬೇಕು, ಶ್ರೀ ವೆಂಕಟೇಶ್ HARSI ACDI PTS ಕೊಪ್ಪಳದವರು, ಶ್ರೀ ಕೃಷ್ಣಮೂರ್ತಿ ASC 98 ADI PTS ಕೊಪ್ಪಳದವರು, ಶ್ರೀ ಮಂಜುನಾಥ್ ASC 32 ADI PTS ಕೊಪ್ಪಳದವರು, ಶ್ರೀ ಹನುಮಂತಪ್ಪ APC 143 ವಾರ್ಡನ್ PTS ಕೊಪ್ಪಳದವರು, ಶ್ರೀ ಉಮೇಶ್ APC 23 ಬರಹಗಾರರು PTS ಕೊಪ್ಪಳದವರು, ಶ್ರೀ ಚನ್ನಪ್ಪ APC 244 ADI PTS ಕೊಪ್ಪಳದವರು, ಶ್ರೀ ಗುಡದಪ್ಪ ಸ್ವೀಪರ್ PTS ಕೊಪ್ಪಳದವರು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇಲ್ಲಿ ನಾವು ತರಬೇತಿಯುದ್ದಕ್ಕೂ ಹಲವಾರು ರೀತಿಯ ಬೋಧನೆಗಳನ್ನು ಒಳಾಂಗಣ, ವರಾಂಗಣ ಮತ್ತು ಗುಂಡುಗುರಿ ವಿಭಾಗದಲ್ಲಿ ಬೋಧನೆಯನ್ನು ಮಾಡಿರ್ತೇವೆ. ಆ ಎಲ್ಲ ಗುರುವಾರರಿಗೆ ನಾವು ಈ ಮೂಲಕ ನೆನಪಿನ ಕಾಣಿಕೆಯನ್ನು ಕೂಡ ನೀಡುತ್ತೇವೆ. ಗುಡಪ್ಪರು ನಂತರದಲ್ಲಿ ಹೆಸರನ್ನ ಹೇಳ್ತೇವೆ, ಆ ನಾಮವನ್ನು
ಸಂವಿಧಾನ ವೇದಿಕೆ ಮೇಲೆ ಬಂದು ನೆನಪಿನ ಕಾರ್ಯಕ್ರಮ ಸ್ವೀಕರಿಸಬೇಕು. ಪಾಲಕರೆಲ್ಲರೂ ಗೌರವಿಸಬೇಕು. ಚಪ್ಪಾಳೆ ತಟ್ಟಿ ನಿಮಗೂ ಕೂಡ ಎಕ್ಸಸೈಸ್ ಆಗುತ್ತೆ, ವ್ಯಾಯಾಮ ಆಗುತ್ತೆ, ನಮಗೆ ಗೌರವನ ಕೂಡ ಅಚ್ಚುತಾನಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು. ಈ ಮಕ್ಕಳೆಲ್ಲ ನಿಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಈ ಒಂದು ಶಿಕ್ಷಕರ ಪರಿಶ್ರಮ ಯಾವತ್ತೂ ಇರ್ತದೆ. ಹಾಗಾಗಿ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಈಗ ವೇದಿಕೆಯಲ್ಲಿ ಉಮೇಶ್ ಅವರು ಬರೆಗಾರರು. ವೇದಿಕೆಯಲ್ಲಿ ಶ್ರೀ ಹನುಮಂತಪ್ಪ ವಾರ್ಡಲ್ ಪಿಟಿಎಸ್ ಕೊಪ್ಪಳರವರು. ಮುಂದಿನ ಹಂತದಲ್ಲಿ ಯೋಗ ಧ್ಯಾನದ ಕುರಿತು ತರಬೇತಿಯನ್ನು ನೀಡಿದ ಮಂಜುನಾಥ್ ಅವರು, ಎಡಿಐ ಮಂಜುನಾಥ್ ಅವರು, ಕೃಷ್ಣಮೂರ್ತಿ ಸರ್ ಬರಬೇಕು. ಹಾಗೇನೆ ಚೆನ್ನಪ್ಪ ಅವರು ಹೆಸರನ್ನ ನಾವೀಗಾಗಲೇ ಹೇಳಿದ್ದೇವೆ. ದಯವಿಟ್ಟು ಇವರು ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ನಮ್ಮ ಪ್ರೀತಿಯ ಕಾಣಿಕೆ ಸದ್ದು ಈಗ ಮಂಜುನಾಥ್ ಅವರ ವೇದಿಕೆಯಲ್ಲಿ. ಗುಡ್ದಪ್ಪ ಸ್ವೀಪರ್, ಇದೀಗ ಸ್ವೀಪರ್ ಅಂತ ಹೇಳ್ಬೋದು. ನಮ್ಮ ಠಾಣೆ ಏನು ಈ ಒಂದು ಪಿಟಿಎಸ್ ನ ಪರಿಪಾಲಕ ಅಂತ ಹೇಳ್ಬೋದು, ತಂದೆ ಅಂತ ಹೇಳ್ಬೋದು. ಗುಡ್ದಪ್ಪ ಅವರು ಈಗ ನೆನಪಿನ ಕಾಣಿಕೆಯನ್ನು ತಂಡದಲ್ಲಿ ಯೋಗ ಮತ್ತು ಧ್ಯಾನದ ಕುರಿತು ತರಬೇತಿಯನ್ನ ನೀಡಿದ ಶ್ರೀ ಸುರೇಶ್ ಕಂಬಳಿ ಎಎಸ್ಸಿ 08, ಶ್ರೀ ಶಿವನಪ್ಪ ರಾಥೋಡ್ ಎಎಸ್ಸಿ 93, ಶ್ರೀ ಶಿವಕುಮಾರಯ್ಯ ಎಎಸ್ಸಿ 21, ಡಿಆರ್ ಕೊಪ್ಪಳರವರು ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆ ಪಡೆಯಬೇಕಾಗಿ ವಿನಂತಿ. ನಂತರದಲ್ಲಿ ಆಯುಧಾಗಾರ ವಿಭಾಗದ ಶ್ರೀ ಪ್ರಭು ಎಎಸ್ಸಿ 26, ಯೋಗ ಮತ್ತು ಧ್ಯಾನದ ತರಬೇತಿಯನ್ನ ಪ್ರಶಿಕ್ಷಣಾರ್ಥಿಗಳಿಗೆ ನೀಡಿದ ಶ್ರೀ ಶಿವನಪ್ಪ ರಾಥೋಡ್, ಸುರೇಶ್ ಕಂಬಳಿ ಮತ್ತು ಶಿವಕುಮಾರಯ್ಯ ಅವರು ಮುಖ್ಯ ಅತಿಥಿಗಳಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ್ದಾರೆ. ಈಗ ಆಯುಧಾಗಾರ ವಿಭಾಗದ ಶ್ರೀ ಪ್ರಭು ಎಎಸ್ಸಿ 26 ಅವರು ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಂತರದಲ್ಲಿ ವಿಧ್ವಂಸಕ ತಪಾಸಣಾ ತಂಡದ ಶ್ರೀ ಬಸವರಾಜ್ ಎಎಸ್ಸಿ 11, ಶ್ವಾನದಳ ವಿಭಾಗದ ಶ್ರೀ ರಾಜಾ ರಮೇಶ್, ಶ್ರೀ ವಿಡಿ ಚೌಹಾಣ್ ಜಿಲ್ಲಾ ಕಾರಾಗೃಹ ಅಧೀಕ್ಷಕರು ಕೊಪ್ಪಳರವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಂತರದಲ್ಲಿ ಶ್ರೀ ಮಲ್ಲಿನಾಥ್ ಎಎಡಿಪಿಒ ಕೊಪ್ಪಳರವರು ಮತ್ತು ಶ್ರೀ ಭೀಮಪ್ಪ ಪಿಎಸ್ಐ ವೈರ್ಲೆಸ್ ರವರು ವೇದಿಕೆಗೆ ಆಗಮಿಸಿ ಮಾನ್ಯರವರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ರಾಜಾ ರಮೇಶ್, ಮಲ್ಲಿನಾಥ್ ಎಪಿ ಕೊಪ್ಪಳರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಜೊತೆಗೆ ಶ್ರೀ ಭೀಮಪ್ಪ ಪಿಎಸ್ಐ ವೈರ್ಲೆಸ್ ನವರವರು ಕೂಡ ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಕೃಷ್ಣೋಜಿ ಜಿಲ್ಲಾ ಅಗ್ನಿಶಾಮಕ ಠಾಣಾಧಿಕಾರಿ ಶ್ರೀ ರವಿ ಅಧೀಕ್ಷಕರು ಬಾಲಮಂದಿರ ಕೊಪ್ಪಳರವರು ವೇದಿಕೆಗೆ ಬರಬೇಕು. ಶ್ರೀ ಬಸಪ್ಪ ಹಾದಿಮನಿ ಎಎಸ್ಐ ಮಕ್ಕಳ ಘಟಕ ಡಿಪಿಒ ಕೊಪ್ಪಳರವರು ಮಕ್ಕಳ ಹಕ್ಕುಗಳ ಕುರಿತು ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿ ನೀಡಿರುತ್ತಾರೆ. ಶ್ರೀ ಶಂಶುದ್ದೀನ್ ಗಣಕಯಂತ್ರ ವಿಭಾಗದಿಂದ ಎಎಸ್ಸಿ ಅವರು ಬರಬೇಕು, ವೇದಿಕೆಗೆ ಆಗಮಿಸಬೇಕು. ಶ್ರೀ ಶಿವಕುಮಾರ್ ಹಿರೇಮಠ್ ಸಿಎಚ್ಸಿ ಡಿಎಸ್ಪಿ ಕಚೇರಿ ಕೊಪ್ಪಳರವರು ಐಪಿಸಿ ಸಿಆರ್ಪಿಸಿ ಕುರಿತು ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ. ಶ್ರೀ ಶಿವಕುಮಾರ್ ಹಿರೇಮಠ್, ಶಂಶುದ್ದೀನ್ ಸರ್, ಶಿವಕುಮಾರ್ ಹಿರೇಮಠ್ ಇವರೆಲ್ಲ ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಿ ಇವರು ಇಲ್ಲಿರುವಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಬೋಧನೆಯನ್ನ ಮಾಡಿ ಎಲ್ಲಾ ವಿಭಾಗದಲ್ಲೂ ಕೂಡ ವಿಶೇಷವಾಗಿರುವಂತಹ ಕಾಳಜಿಯನ್ನು ವಹಿಸಿರುವಂತವರು. ನಂತರದಲ್ಲಿ ಡಾಕ್ಟರ್ ಚನ್ನಕೇಶವ ವೈದ್ಯಾಧಿಕಾರಿಗಳು ಜಿಲ್ಲಾಸ್ಪತ್ರೆ ಕೊಪ್ಪಳ, ಡಾಕ್ಟರ್ ಅಜಯ್ ವೈದ್ಯಾಧಿಕಾರಿಗಳು ಜಿಲ್ಲಾಸ್ಪತ್ರೆ ಕೊಪ್ಪಳ, ಡಾಕ್ಟರ್ ಚಂದ್ರಶೇಖರ್ ಪಶು ವೈದ್ಯಾಧಿಕಾರಿಗಳು ಕೊಪ್ಪಳ, ಫಸ್ಟ್ ಏಡ್ ಫೊರೆನ್ಸಿಕ್ ಸೈನ್ಸ್ ಮತ್ತು ವೆಟರ್ನರಿ ಕುರಿತು ಹೇಳಿದ ಎಲ್ಲ ವೈದ್ಯಾಧಿಕಾರಿಗಳು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ನಂತರದಲ್ಲಿ ಡಾಕ್ಟರ್ ಶಿವಪ್ಪ ಎಡಬ್ಲ್ಯೂ ಜೆಸ್ಕಾಮ್ ಕೊಪ್ಪಳರವರು, ಡಾಕ್ಟರ್ ಶಿವಪ್ಪ ಎಡಬ್ಲ್ಯೂ ಜೆಸ್ಕಾಮ್ ಕೊಪ್ಪಳರವರು, ಶ್ರೀ ಆರಿಫ್ ಅಗಸಿಮನಿ ಎಚ್ಒ ತೋಟಗಾರಿಕೆ ಇಲಾಖೆ ಕೊಪ್ಪಳರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಆರಿಫ್ ಅಗಸಿಮನಿ. ನಂತರದಲ್ಲಿ ಶ್ರೀ ಬಸವರಾಜ್ ಆಪ್ತ ಸಮಾಲೋಚಕರು ಡಿಪಿಒ ಕೊಪ್ಪಳ, ಶ್ರೀ ಅಡಿಯಪ್ಪ ಆಯೋಜಿ ಆಪ್ತ ಸಮಾಲೋಚಕರು ಜಿಲ್ಲಾ ಕಾರಾಗೃಹ ಕೊಪ್ಪಳ ರವರು ಪ್ರಶಿಕ್ಷಣಾರ್ಥಿಗಳಿಗೆ
ಕೌನ್ಸಿಲಿಂಗ್ ಮತ್ತು ಸೈಕಾಲಜಿ ಕುರಿತಾಗಿ ಮಾಹಿತಿಯನ್ನ ಉಪನ್ಯಾಸವನ್ನ ನೀಡುತ್ತಾರೆ. ನೆನಪಿನ ಕಾಣಿಕೆ ಸ್ವೀಕರಿಸಿದ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಇದರ ಜೊತೆಗೆ ಇನ್ನೂ ಹಲವಾರು ಶಿಕ್ಷಕ ವೃಂದಕ್ಕೆ ಈಗಾಗಲೇ ನಾವು ಸಕಾಲದಲ್ಲಿ ಅವರಿಗೆ ಗೌರವ ರೂಪಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಈ ಪ್ರಶಿಕ್ಷಣಾರ್ಥಿಗಳಿಗೆ ಬೋಧನೆಯನ್ನು ಮಾಡಿರ್ತಕ್ಕಂಥ ಬ್ಯಾಂಡ್ ಮಾಸ್ಟರ್ ಬಸವರಾಜ್ ಎರಸಾಯಿ, ಜಾರ್ಜ್ ಮತ್ತು ಶಿವಪುತ್ರಪ್ಪರು ಮೂರು ಜನ ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ಬಸವರಾಜ್ ಎರಸಾಯಿ ಕೊಪ್ಪಳ ವಾದ್ಯ ಗೋಷ್ಠಿಯ ಮುಖ್ಯಸ್ಥರು, ಜಾರ್ಜ್ ಅವರು ಬಳ್ಳಾರಿ ವಾದ್ಯಗೋಷ್ಠಿಯ ಮುಖ್ಯಸ್ಥರು, ಶಿವಪುತ್ರಪ್ಪ ಅವರು ರಾಯಚೂರಿನ ಪೊಲೀಸ್ ವಾದ್ಯಗೋಷ್ಠಿಯ ಮುಖ್ಯಸ್ಥರು. ಈಗ ಮಾನ್ಯ ಗಣ್ಯರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ಕೊನೆಯ ಕ್ಷಣದಲ್ಲಿ ಈ ಬ್ಯಾಂಡ್ನವರು, ಈ ಪೊಲೀಸ್ ವಾದ್ಯ ಗೋಷ್ಠಿಯವರು ವಿಶೇಷ ಪ್ರದರ್ಶನವನ್ನ ಕೂಡ ನಮಗೆ ನೀಡ್ತಾರೆ. ಅದೆಲ್ಲವನ್ನ ನಾವು ನೋಡಿ ಕಣ್ಮನೆಗಳನ್ನ ತುಂಬಿಕೊಳ್ಳೋಣ. ಇಲ್ಲಿಯವರೆಗೆ ಈ ಒಂಬತ್ತನೇ ತಂಡದ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯನ್ನ ನೀಡಿರ್ತಕ್ಕಂಥ ಮಾನ್ಯ ಗಣ್ಯರವರಿಗೆ ಧನ್ಯವಾದಗಳು. ಧನ್ಯವಾದಗಳು ಮಾನ್ಯರವರಿಗೆ. ಶಿಕ್ಷಣವೆಂಬ ಹುಲಿಯ ಹಾಲನ್ನು ಕುಡಿದ ಮೇಲೆ ಅದು ಘರ್ಜಿಸಲೇಬೇಕು ಅನ್ನುವ ಹಾಗೆ ಈಗ ಘರ್ಜಿಸಲಿಕ್ಕೆ ಇನ್ನೊಂದು ರೂಪಕವಾಗಿ ಬರ್ತಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆಯನ್ನ ಬಿ ಡಿ ಚವ್ಹಾಣ್ ಸಹಾಯಕ ಅಧೀಕ್ಷಕರು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇವರು ವಂದನಾರ್ಪಣೆಯನ್ನ ಮಾಡಬೇಕಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಕೊಪ್ಪಳ ಜಿಲ್ಲಾ ಪೊಲೀಸ್ ತಾತ್ಕಾಲಿಕ ತರಬೇತಿ ಶಾಲೆ ಕೊಪ್ಪಳ ಒಂಬತ್ತನೇ ತಂಡದ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ 2022. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ ಟಿ ವಿ ಆನಂದ್ ರೆಡ್ಡಿ, ಮಾನ್ಯ ಕಾರಾಗೃಹಗಳ ಉಪ ಮಹಾನಿರೀಕ್ಷಕರು ಉತ್ತರ ವಲಯ ಬೆಳಗಾವಿ, ಇವರು ಈ ಇಲಾಖೆಯಲ್ಲಿ ತುಂಬ ತಂದೆಯ ಪ್ರೀತಿ ವಿಶ್ವಾಸ, ಯಾವತ್ತು ನೀವು ಎನಿ ಟೈಮಿಗೆ ನೀವು ಅವ್ರಿಗೆ ಏನಾದರೂ ಒಂದು ವಿಚಾರಗಳನ್ನು ಕೇಳಬೇಕಾದ್ರೆ ರಾತ್ರಿ 12 ಒಂದಿರಲಿ ಎದ್ದು ಫೋನ್ ಮಾಡಿದ ತಕ್ಷಣ ಎರಡೇ ರಿಂಗಲ್ಲಿ ಅವರು ಎತ್ತಿ ನಿಮಗೆ ಸಮಾಧಾನಕರವಾಗಿ ಎಲ್ಲರಿಗೂ ಈಗ ಇರತಕ್ಕಂಥ ಕರ್ನಾಟಕದ ಎಲ್ಲ ಕಾರ್ಯಗಾರಗಳಿಗೂ ಅವ್ರು ಏನಂತಂದ್ರೆ ಒಂದು ತಂದೆಯ ಪ್ರೀತಿ ಮತ್ತು ತಾಯಿಯ ವಾತ್ಸಲ್ಯ ಹೊಂದಿರತಕ್ಕಂತಹ ನಮ್ಮ ಈ ಉಪ ಮಹಾನಿರೀಕ್ಷಕರವರಿಗೆ ಇಂದಿನ ಈ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾವು ಮತ್ತು ನಮ್ಮ ಸಂಸ್ಥೆಯಿಂದ ಹೃತ್ಪೂರ್ವಕ ವಂದನಾರ್ಪಣೆಯನ್ನು ಸಲ್ಲಿಸ್ತೇವೆ. ಹಾಗೂ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರಾಂಶುಪಾಲರಾಗಿ ಇಡೀ 9 ಕಾಲ ಈ ತರಬೇತಿ ಪೂರ್ಣ ಜವಾಬ್ದಾರಿ, ಯಶಸ್ವಿ ತರಬೇತಿಯನ್ನು ಮಾಡಲು ಏನೇನು ಬೇಕಾಗುತ್ತೆ ಎನ್ನುವುದರ ಬಗ್ಗೆ, ಮತ್ತೆ ಈಗಾಗಲೇ ನಾವು ನೋಡಿದೀವಿ ನಮಗೆ ನಿಮ್ಮಷ್ಟು ಪರಿಪಕ್ವವಾಗಿ ಆ 9 ತರಬೇತಿಯನ್ನು ಆಗಿನ ಕಾಲದಲ್ಲಿ ನೀಡಿರೋದಿಲ್ಲ, ಬಟ್ ಈಗಿನ ಕಾಲದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ತರಬೇತಿ ನಿಮಗೆ ಎಷ್ಟು ಪರಿಪಕ್ವವಾಗಿ ನಮ್ಮ ಇಲಾಖೆಗೆ ಕಳಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಮಾನ್ಯರ ಈ ಶ್ರಮವು ಅತಿ ಹೆಚ್ಚಿನದಾಗಿರುತ್ತದೆ. ಆದ್ದರಿಂದ ನಾನು ನಮ್ಮ ಇಲಾಖೆ ಮತ್ತು ಸಂಸ್ಥೆ ಪರವಾಗಿ ಶ್ರೀ ಅರುಣಾಂಶು ಗಿರಿ IPS ಪೊಲೀಸ್ ಅಧೀಕ್ಷಕರು ಕೊಪ್ಪಳರವರಿಗೆ ಅತ್ಯಂತ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ವೇದಿಕೆಯಲ್ಲಿ ಅಲಂಕೃತರಿದ್ದ ಶ್ರೀ ಮಹಾದೇವ್ ಪ್ರಸಾದ್ IRB ಕಮಾಂಡೆಂಟ್ ಮುರಾಬಾದ್ ಸರ್, ಇವರು ಕೂಡ ನಮ್ಮ ಮತ್ತು ನಮ್ಮ ಸಂಸ್ಥೆ ಮತ್ತು ಇಲಾಖೆ ವತಿಯಿಂದ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ತರಬೇತಿ ಶಾಲೆಯಲ್ಲಿ ಉಪ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಶಿಧರ್ DSP DIR ಕೊಪ್ಪಳ ಸಾಹೇಬರು, ಯಾವತ್ತು ನಾವು ಏನು ಕೇಳಿದ್ರು ಕೂಡ ರೆಸ್ಪಾನ್ಸಿಬಲ್ ಯಾವ ರೀತಿ ಇರ್ತದೆ ಅಂತಂದ್ರೆ ಭಾರಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ಏನೇ ತೊಂದರೆ ಇದ್ರು ಕೂಡ ಅವರು ಕೂಡ ನಮಗೆ ಸ್ಪಂದನೆಯನ್ನು ಕೊಡ್ತಾ ಬಂದರೆ ಮುಂದೆ ಕೂಡ ಕೊಡ್ಕೊಂಡಿರಲಿ ಇರ್ತಾರೆ ಅಂತಂತ ಹೇಳಿ ನಾನು ಅನ್ಕೊಂಡು ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ಅವರ ಜೊತೆಯಲ್ಲಿರ್ತಕ್ಕಂತಹ ಶ್ರೀ CDI ಮಹಾಂತೇಶ್ RPS ಸಾಹೇಬರು ಮತ್ತು ಅವರ ಇತರೆ ಎಲ್ಲ
ಸಿಬ್ಬಂದಿ ವರ್ಗದವರಿಗೂ ನಮ್ಮ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಮತ್ತು ಪೊಲೀಸ್ ಕುಟುಂಬ ವರ್ಗದವರಿಗೆ, ಪಾಲಕರಿಗೆ ಎಲ್ಲರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಜಿಲ್ಲೆಯ ವಿವಿಧ ಠಾಣೆಗಳಿಂದ ಆಗಮಿಸಿರುವ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ತರಬೇತಿ ಯುದ್ಧಕ್ಕೂ ವಿವಿಧ ರೀತಿಯ ತರಬೇತಿ ನೀಡಿ ಉತ್ತಮರಲ್ಲಿ ಅತ್ಯುತ್ತಮರನ್ನಾಗಿ ಮಾರ್ಪಡಿಸಿದ ಎಲ್ಲ ಹೊರಾಂಗಣ ಮತ್ತು ಒಳಾಂಗಣ ಬೋಧಕ ವೃಂದದ ವೃಂದದವರಿಗೆ ಕೂಡ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ತರಬೇತಿಯಲ್ಲಿ ಅನ್ನ, ಅಕ್ಷರ, ಆರೋಗ್ಯ ಎಲ್ಲವನ್ನೂ ನೀಡಿ ವಿಶಿಷ್ಟ ದಾತರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತಾ ವಾದ್ಯ ವೃಂದದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ, ವಿಶೇಷವಾಗಿ ಶ್ರೀ ಗುಡದಪ್ಪ ಪರಿಪಾಲಕರೆಂದು ಈ ನಮ್ಮ ಇಷ್ಟೂ ಜನ ತರಬೇತಿದಾರರಿಗೆ ಮತ್ತು ನಮ್ಮ ಪರಿಶಿಕ್ಷಣಾರ್ಥಿಗಳಿಗೆ ಪ್ರತಿದಿನ ಬೆಳಗ್ಗೆ ಒಳ್ಳೆಯ ಶುಭ್ರವಾದ ವಾತಾವರಣವನ್ನು ನಿರ್ಮಿಸಿಕೊಟ್ಟದಕ್ಕಾಗಿ ವಿಶೇಷ ವಂದನೆಗಳನ್ನು ನಮ್ಮ ಇಲಾಖೆ ವತಿಯಿಂದ ಸಲ್ಲಿಸುತ್ತೇವೆ. ಸಂಸ್ಥೆಯ ಪಥಸಂಚಲನಕ್ಕೆ ಸೇರಿದ ಎಲ್ಲ ಸಿಬ್ಬಂದಿಗಳ ಪೋಷಕರು, ಸಹೋದ್ಯೋಗಿಗಳು ಹಾಗೂ ಸಾರ್ವಜನಿಕರಿಗೆ ಮತ್ತು ಜಿಲ್ಲಾಡಳಿತದಿಂದ ವಿವಿಧ ಇಲಾಖೆ ವತಿಯಿಂದ ನಮಗೆ ಮತ್ತು ನಮ್ಮ ಪರಿಶಿಕ್ಷಣಾರ್ಥಿಗಳಿಗೆ ಸಹಾಯ ನೀಡಿದಂತಹ ಎಲ್ಲ ಗಣ್ಯರಿಗೆ, ನೌಕರಸ್ಥರಿಗೆ ಮತ್ತು ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ವಂದನಾರ್ಪಣೆಯನ್ನು ಥ್ಯಾಂಕ್ ಯು. ವಂದನಾರ್ಪಣೆಯನ್ನು ಮಾಡಿರತಕ್ಕಂಥ ವಿ ಡಿ ಚವ್ಹಾಣ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಪರೇಡ್ ಕಮಾಂಡರ್ ರಾಹುಲ್ ಪರೇಡ್ ನಿರ್ಗಮಿಸಲು ವೇದಿಕೆ ಕವಾಯಿತು ಮುಕ್ತಾಯವಾಗಿದ್ದು ನಿರ್ಗಮನ ನಡಿಗೆಗಾಗಿ ತಮ್ಮ ಅನುಮತಿ ಕೋರುತ್ತೇನೆ. ಕನ್ನಡದಲ್ಲಿಯೇ ಆದೇಶಗಳನ್ನ ಎಂಬ ಭಾವದೊಂದಿಗೆ ಅನ್ನ ಆಶ್ರಯ ನೀಡಿ ವೃತ್ತಿ ಬದುಕಿಗೆ ಕೌಶಲಗಳನ್ನು ಕಲಿಸಿ ಬೀಳ್ಕೊಡುತ್ತಿರುವ ತರಬೇತಿ ಶಾಲೆಯ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕ ವರ್ಗಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಗುತ್ತಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ನಿಮ್ಮ ಶುಭ ಹಾರೈಕೆಯ ಜೋರು ಚಪ್ಪಾಳೆ ಇರಲಿ ಎಂದು ಕೋರುತ್ತೇನೆ. ಇದು ಎಲ್ಲ ಪ್ರಶಿಕ್ಷಣಾರ್ಥಿಗಳು ತಮ್ಮ ಕೊನೆಯದಾಗಿರುವಂತಹ ವೈಯಕ್ತಿಕವಾಗಿರುವಂತಹ ಈ ವಂದನೆಗಳನ್ನ ಸಲ್ಲಿಸಿ ಈ ಡಿಲಾಗ್ ಬರೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಮಾಜಮುಖಿಯಾಗಿ ದೇಶ ಸೇವೆಗೆ ಸನ್ನದ್ಧರಾಗಿ ಈ ತರಬೇತಿಯನ್ನ ಪೂರೈಸಿ ನಾವು ನಾಡ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ಕೆಲಸ ಮಾಡಲು ಸಿದ್ಧರಾಗಿದ್ದೇವೆ ಎನ್ನುವಂತಹ ಭಾವವನ್ನ ಹೊತ್ತು ಈಗ ಕೊನೆಯ ಕ್ಷಣದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಿದ್ದಾರೆ. ಸುಮಾರು 9 ತಿಂಗಳ ಕಾಲ ತರಬೇತಿಯನ್ನು ಪಡೆದು ವೃತ್ತಿ ಬದುಕಿನ ಸಕಲ ಸವಾಲುಗಳಿಗೆ ನಾವು ಸನ್ನದ್ಧರಾಗಿದ್ದೇವೆ ಎಂಬ ಭಾವವನ್ನು ಆಕರ್ಷಕ ಪಥಸಂಚಲನ ಮೂಲಕ ತೋರ್ಪಡಿಸಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಲೋಕ ಕಾಯುವ, ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಪವಿತ್ರ ಕಾರ್ಯದಲ್ಲಿ ನಮ್ಮ ಜೀವನವನ್ನು ಮುಡುಪಾಗಿರುತ್ತೇವೆ ಎಂದು ಹೆಮ್ಮೆಯ ರಾಷ್ಟ್ರ ಧ್ವಜದ ಅಡಿಯಲ್ಲಿ ಪ್ರತಿಜ್ಞೆ ಮಾಡಿದ ಪ್ರಶಿಕ್ಷಣಾರ್ಥಿಗಳು ಈಗ ವಿದಾಯದ ಪಥಸಂಚಲನ ಮೂಲಕ ನಿರ್ಗಮನ ಹೊಂದಿ ಹೊಸ ವೃತ್ತಿ ಬದುಕಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದೆಲ್ಲೋ ಹುಟ್ಟಿ ಅದೆಲ್ಲೋ ಬೆಳೆದು ಈ ನಮ್ಮ ಕೊಟ್ಟಳೆ ಜಿಲ್ಲೆಯಲ್ಲಿ ತರಬೇತಿಯನ್ನ ಪೂರೈಸಿ ಆ ಸ್ನೇಹತ್ವವನ್ನ ಹೊಂದಿ ನಾವು ನಾನಾ ಸೇವೆಗಾಗಿ, ನಮ್ಮ ಜಿಲ್ಲೆಯ ಸೇವೆಗಾಗಿ, ಸಮಾಜ ಸೇವೆಗಾಗಿ ಈ ಒಂದು ಜೈಲಿನಲ್ಲಿರುವ ಅಥವಾ ಈ ಕಾರಾಗೃಹದಲ್ಲಿರುವ ಕೈದಿಗಳಿಗೆ ಅಥವಾ ನಿರ್ವಂತವರಿಗೆ ಸುಧಾರಣೆಯನ್ನು ತರಲು ನಾವು ಗಟ್ಟಿಯಾಗಿದ್ದೇವೆ, ಸಿದ್ಧರಾಗಿದ್ದೇವೆ ಅನ್ನುವಂತಹ ಭಾವವನ್ನು ಹೊತ್ತು ಈಗ ವಿದಾಯದ ನಡುಗಳನ್ನು ಹೇಳುತ್ತಿದ್ದಾರೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು. ತರಬೇತಿ ಯುದ್ಧಕ್ಕೂ ಸಹಕರಿಸಿದ ಎಲ್ಲರೆಲ್ಲ ಕೃತಜ್ಞತೆಯನ್ನು ಸ್ಮರಿಸುತ್ತಾ
ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅತ್ಯಂತ ಆಶಾವಾದಿಗಳಾಗಿ ಹೊಸ ಕನಸಿನ ಕೈಗೊಳ್ಳಲು ನೆರೆದಿರುವ ಸಮಸ್ತ ಸಭಿಕರ ಪರವಾಗಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಪರವಾಗಿ ಎಲ್ಲ ಗುರುವಿನ ಪಾಲಕರ ಪರವಾಗಿ ತಮ್ಮ ವೃತ್ತಿ ಜೀವನಕ್ಕೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಶುಚಿ ರುಚಿಯಾಗಿ ಉಣಬಡಿಸಿರ್ತಕ್ಕಂಥ ಆ ಅನ್ನದಾತರಿಗೆ ಅಕ್ಷರದಾತರಿಗೆ ಎಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಯಾವಾಗಲೂ ಕೂಡ ನಾವು ಋಣಿಗಳಾಗಿದ್ದೇವೆ ಅನ್ನುವಂಥ ಭಾವವನ್ನು ಬಿಟ್ಟು ದಂಡ ನಾಯಕ ನಾಯಕರೆಲ್ಲರೂ ಒಂಬತ್ತನೇ ತಂಡದ ಕಾರ್ಯಗ್ರಹ ಮತ್ತು ಸುಧಾರಣ ಸೇವೆ ಇಲಾಖೆಯ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ಕೊನೆಯ ಹಬ್ಬ ಸಂಚಲನ ಅಂತ ಹೇಳಬಹುದು. ಇದಾದ ಸಂಗೀತ ನಮ್ಮ ಕಣ್ಮಂಡ ಸಾಗ್ತದೆ. ಈಗ ಮೂರು ಜಿಲ್ಲೆಗಳ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಪೊಲೀಸ್ ವಾದ್ಯಗೋಷ್ಠಿ ನಮ್ಮಗಳ ಮುಂದೆ ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಬೇಕು. ಪೊಲೀಸ್ ವಾದ್ಯ ಸಲ್ಲಿಸ್ತೇವೆ. ಸರ್ವೇ ಜನ ಸುಖಿನೋ ಭವಂತು.